ಶಬ್ದ ದೃಶ್ಯ ಶಬ್ದ ಶಬ್ದಾದ್ ವೇಕ್ಷಯಾ ತು ದೃಶ್ಯ ದೃಶ್ಯ ಶಬ್ದ ಉಪೇಕ್ಷೆಯ ದೃಶ್ಯ ಶಬ್ದ ಉಪೇಕ್ಷೆಯ ತು ನಿರ್ವಿಕಲ್ಪ ಸಮಾಧಿ ನಿರ್ವಿಕಲ್ಪ ಸಮಾಧಿ ಸ್ಯಾತ್ ನಿವತ ಸ್ಥಿತ ದೀಪವತ್. ಏನನ್ಸ್ತು ಅಂತ ಶ್ಲೋಕದ ಬಗ್ಗೆ ಈಗ ನಾವು ದೃಶ್ಯ ಸವಿಕಲ್ಪ ಸಮಾಧಿ ಶಬ್ದ ಸವಿಕಲ್ಪ ಸಮಾಧಿ ಎರಡೂ ಆಯ್ತು. ಅದರಲ್ಲಿ ದೃಶ್ಯದಲ್ಲಿ ಏನೇನು ಥಾಟ್ಸ್ ಬರುತ್ತೋ ಅದನ್ನ ನೋಡಿಕೊಂಡು ಅದನ್ನ ಅದಲ್ಲ ಅದಲ್ಲ ಅದೆಲ್ಲ ಮಿಥ್ಯ ಮಿಥ್ಯ ಅಂತ ಹೇಳಿ ಹೇಳಿ ಸತ್ಯದ ಕಡೆ ಹೋಗೋದು. ದೃಶ್ಯ ಅಲ್ಲ, ದೃಶ್ಯ ರೂಪ ಥಾಟ್ಸ್ ಬರೋದು ದೃಶ್ಯ ಅಲ್ವಾ? ಥಾಟ್ಸ್ ಗಳು ಬರ್ತಾ ಇರುತ್ತೆ ಶಬ್ದ ಫಸ್ಟ್ ಬರೋ ಶಬ್ದ ದೃಶ್ಯ ರೂಪ ಥಾಟ್ಸ್ ಬರುತ್ತೆ ಆಮೇಲೆ ಶಬ್ದ. ಅದೇ ಶಬ್ದ ಫಸ್ಟ್ ದೃಶ್ಯದ್ದು ಹೇಳ್ದೆ ನಾನು. ಅದಾದ್ಮೇಲೆ ಶಬ್ದ ಸವಿಕಲ್ಪ ಸಮಾಧಿಗೆ ಹೋದಾಗ ನಾವು ಸನಾತನ ಸಚ್ಚಿತ್ ಆನಂದ ಅಸಂಗಹ ಅಸಂಗೋಹಂ ಅಸಂಗೋಹಂ ಅಂತ ಹೇಳ್ಕೊಂಡು ನಾವು ಈ ಯಾವುದೇ ಥಾಟ್ಸ್ ಏನೇ ಬಂದರೂ ಅದು ನಾ ನಿರ್ವಿಕಲ್ಪ ಅದ್ವೈತ ಅಂತೆಲ್ಲ ಹೇಳ್ಕೊಂಡು ನಾವು ಮುಂದಕ್ಕೆ ಹೋಗ್ತಾ ಇರಬೇಕು ಸತ್ಯದ ಕಡೆಗೆ. ಇದೆಲ್ಲ ಮಿಥ್ಯ ಮಿಥ್ಯ ಬೇಡ, ಇದೆಲ್ಲ ಅಲ್ಲ, ನಾನು ಅಸಂಗೋಹಂ ಅಸಂಗೋಹಂ ನಾನು ಅಸಂಗಹ ಅಂತ ಹೇಳ್ಕೊಂಡು ಮತ್ತೆ ನಾನು ಸಚ್ಚಿತ್ ಆನಂದ ಸನಾತನ ಶಾಂತಿ ಅನಂತ ಅಂತೆಲ್ಲ ಹೇಳ್ಕೊಂಡು ನಾನೇ ಅದು ನಾನೇ ಅದು ಅಂತ ಹೇಳ್ಕೊಂಡು ಆಮೇಲಿಂದ ನಿರ್ವಿಕಲ್ಪಕ್ಕೆ ಹೋಗ್ಬೇಕು. ನಿರ್ವಿಕಲ್ಪ ಸಮಾಧಿ ಯಾವ ತರ ಅಂದ್ರೆ, ಈಗ ಒಂದು ದೀಪ ಹಚ್ಚಿಟ್ಟಾಗ ಹೇಗೆ ಗಾಳಿ ಇಲ್ದೆ ಇರೋ ಕಡೆ ದೀಪ ಹಚ್ಚಿಟ್ರೆ ಹೇಗೆ ದೀಪ ಅಲುಗಾಳದೆ ಉರಿತಾ ಇರುತ್ತೋ ಹಾಗೆ ಆಗ್ಬೇಕದು ಮನಸ್ಸು ನಮ್ದು. ಅಷ್ಟೇ, ಇದೆಲ್ಲ ಸವಿಕಲ್ಪ ದೃಶ್ಯ ಸವಿಕಲ್ಪ ಶಬ್ದ ಸವಿಕಲ್ಪ ಎಲ್ಲ ಮಾಡಿ ಅದನ್ನೆಲ್ಲ ಥಾಟ್ಸ್ ಎಲ್ಲ ಹೋದ್ಮೇಲೆ ಮನಸ್ಸು ಶಾಂತಿಯಾಗಿರುತ್ತೆ. ಅವಾಗ ನಿರ್ವಿಕಲ್ಪಕ್ಕೆ ಹೋದಾಗ ಆ ಮನಸ್ಸು ಆ ಕಡೆ ಈ ಕಡೆ ಅಲುಗಾಡದೆ ಶಾಂತವಾಗಿ ಇರಬೇಕು. ಅದೇ ದೀಪ ಹೇಗೆ ಗಾಳಿ ಇಲ್ಲದೆ ಇರೋ ಜಾಗದಲ್ಲಿ ಅಲುಗಾಡದೆ ಉರಿತಾ ಇರುತ್ತೋ ಹಾಗೆ ನಮ್ಮ ಮನಸ್ಸು ನಿಲ್ಬೇಕು ನಿರ್ವಿಕಲ್ಪ ಸಮಾಧಿಲಿ. ಅದು ನಿಂತಾಗ ನಿರ್ವಿಕಲ್ಪ ಸಮಾಧಿ ನಿಂತಾಗ ನಿರ್ವಿಕಲ್ಪ ಸಮಾಧಿ ಅವಾಗ ಅದು ಇದೆಲ್ಲ ಹೊಟ್ಟೋಗುತ್ತೆ ನಮ್ಗೆ. ಈ ಥಾಟ್ಸ್ ಬರೋದು ಅದೆಲ್ಲ ಹೊಟ್ಟೋಗುತ್ತೆ. ಇದು ಮೈ ನಮ್ಮ ಮನಸ್ಸು ಏನಾಗುತ್ತೆ ಸಮಾಧಿಲಿ ಸೇರ್ಕೊಂಡ್ಬಿಡುತ್ತೆ. ಅವಾಗ ಯಾವ ತರ ಎಫೆಕ್ಟು ಕಾಸ್ ಏನು ಇರಲ್ಲ ನಮ್ಗೆ. ಈಗ ಅಲೆಗಳು ಹೇಗೆ ಅಲೆಗಳು ಹೋಗಿ ಸಮುದ್ರದ ನೀರೊಳಗೆ ಸೇರ್ಕೊಂಡಾಗ ಹೇಗೆ ಶಾಂತಿಯಾಗಿ ಹರಿತಾ ಇರುತ್ತೋ ಆ ತರ ಮನಸ್ಸು ಆಗ್ಬೇಕು. ಈಗ ಚಿನ್ನ ಆರ್ನಮೆಂಟ್ಸ್ ಅಲ್ಲಿ ಚಿನ್ನ ಯಾವ ತರ ಒಡವೆಗಳಲ್ಲಿ ಸೇರ್ಕೊಂಬಿಟ್ಟಿರುತ್ತೆ ಚಿನ್ನ ಗೊತ್ತೇ ಆಗಲ್ಲ ಅದು. ಹಾಗೆ ಅದೇ ತರನೇ ನಮ್ಮ ಮನಸ್ಸು ನಮ್ಮ ಸೆಲ್ಫಲ್ಲಿ ಸಾಕ್ಷಿಲಿ ಅದು ಸೇರ್ಕೋಬೇಕು. ಅದು ಸಮಾಧಿ ಸ್ಥಿತಿ, ಅದು ನಿರ್ವಿಕಲ್ಪ ಸಮಾಧಿ ಸ್ಥಿತಿ ಅಂತ ಹೇಳ್ತಾರೆ. ಸವಿಕಲ್ಪ ನಿರ್ವಿಕಲ್ಪ ಅದ್ರ ಡಿಫರೆನ್ಸಸ್ ಏನಿದೆ ಅಂತ ಉಷಾಜಿ ನೀವೇನಾದ್ರೂ ಹೇಳ್ತೀರಾ? ಅಂದ್ರೆ ಇಲ್ಲಿ ಸಪೋರ್ಟ್ ತಗೋತೀವಿ ನಾವು ಸರ್ವಿಕಲ್ಪ ಸಮಾಧಿಯಲ್ಲಿ ಅದೇ ಅಧ್ಯಾತ್ಮ ವರ್ಡ್ಸ್ ನವತತ್ವಮಸಿ ಆತರ ಇಟ್ಕೊಂಡು ಬೇರೆ ಎಲ್ಲ ಏನೋ ಥಾಟ್ ಎಲ್ಲ ಬರೋದನ್ನ ಕಡಿಮೆ ಮಾಡ್ಲಿಕ್ಕೆ ಅಲ್ಲಿ ಸಪೋರ್ಟ್ ತಗೋತಾ ಅದನ್ನ ಹೇಳ್ಕೊತಾ ಅದನ್ನ ಮನನ ಮಾಡ್ತಾ ಕೊನೆಯಲ್ಲಿ ಹಾಗೆ ಕೊಡ್ತೀವಿ. ಮತ್ತೇನೋ ಥಾಟ್ ವಿಚಾರ ಬರ್ತಿದೆ ಅಂದ್ರೆ ಮತ್ತೆ ಇದ್ ಮಾಡ್ತೀವಿ. ಶಬ್ದದಲ್ಲಿ ಶಬ್ದ ಓಂಕಾರ ಆ ತರದ್ದು ಇದ್ ತಗೊಂಡ್ ಮಾಡ್ತೀವಿ. ಅವೆಲ್ಲ ಚೆನ್ನಾಗ್ ಮಾಡ್ತಾ ಬಂದಾಗ ಇವಾಗ ನದಿ ನೀರು ಎಲ್ಲ ಅಲ್ಗಾಡ್ದಾಗ ಅದು ತಿಳಿಯಾಗ ಸ್ವಲ್ಪ ಟೈಮ್ ತಗೊಂಡ ಹಾಗೆ ನಾವು 10 ಥಾಟಿಂದ 1 ಥಾಟ್ಗೆ ಹೋಗಿ ಕೊನೆಗೆ ಆ ಥಾಟ್ನು ಬಿಟ್ಟು ಶಾಂತವಾಗಿ
ಕೂಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಮತ್ತೇನೋ ವಿಚಾರ ಬರ್ತಿದೆ ಅಂದ್ರೆ ಮತ್ತೆ ಥಾಟ್ ಅನ್ನ ನಾವು ಬಳಸ್ಕೊತೀವಿ. ಇಲ್ಲಿ ಮಾಡ್ತಾ ಮಾಡ್ತಾ ಅಭ್ಯಾಸ ಆಗ್ತಾ ಆಗ್ತಾ ಅದೇನು ಥಾಟ್ ಕೂಡ ಹಿಡಿದ ಜಸ್ಟ್ ನಾನು ಇದ್ದೀನಿ ಅಸ್ತಿ ನಾನು ಇದ್ದೀನಿ ಆತ್ಮ ಇರುವಿಕೆಯನ್ನೇ ಜಸ್ಟ್ ಫೀಲ್ ಮಾಡ್ತಾ ಕೊನೆಗೆ ಆ ಇರುವಿಕೆಯನ್ನು ಒಂದು ಮರ್ಯಾದರ ಅದನ್ನು ಗುರುಜಿ ಗಾಢ ನಿದ್ದೆ ಏನೋ ಹೇಳ್ತಾರೆ. ನಿದ್ದೆಯಲ್ಲಿ ಕೂಡ ನಾವು ಇದಿರ್ತೀರಿ ಬಟ್ ನಾವು ಅದನ್ನ ನಿದ್ದೆ ಅನ್ಕೋಬಿಡ್ತೀವಿ. ಮಲ್ಕೋಬೇಕಾದ್ರೂ ನಾ ದೇಹ ಅಲ್ಲ ಬುದ್ಧಿ ಅಲ್ಲ ಮನ್ಸಲ್ಲ ಅಂತ ಹೇಳ್ಕೊಂಡು ಮಲ್ಕೊಂಡ್ರೆ ಅದು ಕೂಡ ಒಂದು ತರ ಸಮಾಧಿ ಆಗತ್ತೆ ಅಂತ. ಅದೆಲ್ಲ ಸಪೋರ್ಟ್ ತಗೊಂಡು ಕೊನೆಯಲ್ಲಿ ಸಪೋರ್ಟ್ ಇಲ್ದ ಹೇಗೆ ಗಾಳಿ ಇಲ್ದ ದೀಪ ಎಷ್ಟು ಅಲಗಾಡದ ಉರಿಯುತ್ತೆ ಹಾಗೆ ನದಿ ನೀರೆಲ್ಲ ಇದಾದಾಗ ಕದಡದೇ ಹೇಗಿರುತ್ತೋ ಸೊ ನಾವು ಕೂಡ ಇರುವಿಕೆಯನ್ನೇ ಇಲ್ಲಿ ಒಂಥರ ಸೇರಿ ಹೋಗೋದನ್ನೇ ಇಲ್ಲಿ ನಿರ್ವಿಕಲ್ಪ ಸಮಾಧಿ ಅಂತ ಹೇಳ್ಬೋದು. ಅದನ್ನೇ ಈ ಶ್ಲೋಕದಲ್ಲಿ ಹೇಳ್ತಾರೆ. ನಾವು ಅವೆಲ್ಲ ಮಾಡ್ತಾ ಬಂದ್ರೆ ಅಲ್ಲಿ ಎಲುಪ್ ತಗೋತಾ ಮಾಡ್ತಾ ಮಾಡ್ತಾ ಅಭ್ಯಾಸ ಆಗ್ತಾ ಈ ಒಂದು ನಿರ್ವಿಕಲ್ಪ ಸಮಾಧಿ ಹೋಗೋ ಚಾನ್ಸಸ್ ಇರುತ್ತೆ ಅಂತ ಅನ್ಕೋಬಹುದು. ಸರಿ ಮ್ಯಾಮ್, ಇನ್ನೊಂದು ಫಾಲೋ ಅಪ್ ಕ್ವೆಶನ್ನು, ನಿರ್ವಿಕಲ್ಪ ಸಮಾಧಿನಲ್ಲಿ ಥಾಟ್ ಇರುತ್ತಾ ಇಲ್ವಾ ಅಂತ. ಬಿಕಾಸ್ ಸವಿಕಲ್ಪ ಸಮಾಧಿ ನೋ ಥಾಟ್ಸ್ ಅನ್ನೋದು ಇರಲ್ಲ, ಸಟಲ್ ಥಾಟ್ ಅಂತ ಇದ್ದೇ ಇರುತ್ತೆ. ಬಟ್ ಓನ್ಲಿ ಥಿಂಗ್ ಸಬ್ಜೆಕ್ಟ್ ಆಬ್ಜೆಕ್ಟ್ ಡ್ಯುಯಾಲಿಟಿ ಇರಲ್ಲ. ಈಗ ನಾನೇ ಅಹಂ ಬ್ರಹ್ಮಾಸ್ಮಿ ಅಂತ ಒಳಗಡೆ ನಾನು ಔಟ್ ಸೈಡ್ ಬ್ರಹ್ಮನ್ನು ಎರಡು ಒಂದೇ ಅಂತ ಸುಪ್ರೀಂ ಪ್ಲಿಸ್ ಪ್ಲೀಸ್ ಟು ಹ್ಯಾಪಿನೆಸ್ ಅದೆಲ್ಲ ನಾನೇ ಅದು ಅಕ್ವೈರ್ ಮಾಡೋದಲ್ಲ, ಇಟ್ ಈಸ್ ಮೀ ನನ್ನ ನೇಚರ್ ಅದು ಅಂತ ಇದಾಗತ್ತೆ. ಬಟ್ ಸಟಲ್ ಥಾಟ್ಸ್ ಅಂತೂ ಇರುತ್ತೆ. ಬಟ್ ಏನಂದ್ರೆ ಏನಂತಾರೆ ಇವರು ಈ ಸ್ಟೇಜ್ಗೆ ಬಂದಿರೋರು ದೇ ವೋಂಟ್ ಗೆಟ್ ಎಫೆಕ್ಟೆಡ್ ಬೈ ಔಟ್ ಸೈಡ್ ಏನು ಆಬ್ಜೆಕ್ಟ್ಸ್ ಆಗ್ಲಿ ಎನಿ ಥಿಂಗ್ಸ್ ಎಮೋಷನ್ಸ್ ಅದಕ್ಕೆ ಏನು ಅವ್ರೇನು ಆಗಲ್ಲ. Nothing will affect because they know that they are the Atma inside, outside, eredu onde. So nothing matters anta, nane peace, bliss anta, avaru ondu screen ge eno, how it doesn't affect any movie falling on that, atara avaru outside world alli en kelasa maartta iru, inside they'll be very peaceful anta said that. Illi ahankara hotogirutte, ahankara iralla. ಅಹಂಕಾರ ಅವೆರಡ್ರಲ್ಲಿ ಸವಿಕಲ್ಪ ದೃಶ್ಯ ಶಬ್ದದಲ್ಲಿ ಅಹಂಕಾರನೂ ಇರುತ್ತೆ ನಾನು ಅನ್ನೋದು, ಇದರಲ್ಲಿ ಆ ಅಹಂಕಾರ ಹೊರಟೋಗುತ್ತೆ ನಾನು ಅನ್ನೋದು. ಬಟ್ ಇದೆಲ್ಲ ಸೂಕ್ಷ್ಮವಾಗಿ ಇರುತ್ತೆ, ಥಾಟ್ಸ್ ಎಲ್ಲ ಸೂಕ್ಷ್ಮದಲ್ಲಿ ಇರುತ್ತೆ. ಸರಿ ಆಯ್ತು ಮ್ಯಾಮ್, ಅದನ್ನ ಹೇಳ್ತಾರೆ ಕಾನ್ಶಿಯಸ್ಲಿ, ಆ ಕಾನ್ಶಿಯಸ್ ಮೈಂಡ್ ಸವಿಕಲ್ಪದಲ್ಲಿ. ಅಯ್ಯೋ ಸರಿ ಅಂತೇನಿಲ್ಲ ಮ್ಯಾಮ್, ಅರ್ಥ ಮಾಡ್ಕೊಳ್ಳೋದಕ್ಕಷ್ಟೇ. ಲೈಕ್ ಗುರುಜಿ ಕಾನ್ಶಿಯಸ್ ಮೈಂಡ್ ಸಬ್ ಕಾನ್ಶಿಯಸ್ ಮೈಂಡ್ ಅದನ್ನು ತರ್ತಾರೆ, ಲೈಕ್ ಸವಿಕಲ್ಪದಲ್ಲಿ ಕಾನ್ಶಿಯಸ್ ಮೈಂಡ್ ಡಿಸ್ಟರ್ಬೆನ್ಸ್ ಇದೆಯಾ ಇವಾಗ್ಲೂ ಕಟ್ ಕಟ್ ಆಗ್ತಿದೆ ಸ್ಮಿತ. ಅದೇ ನೆಟ್ವರ್ಕ್ ಏನೋ ಪ್ರಾಬ್ಲಮ್ ಇದೆ, ತುಂಬಾ ಲೋ ಇದೆ. ಸವಿಕಲ್ಪದಲ್ಲಿ ಕಾನ್ಶಿಯಸ್ ಮೈಂಡ್ ತುಂಬಾ ಆಕ್ಟಿವ್ ಆಗಿರುತ್ತೆ, ಅದಕ್ಕೆ ಗುರುಜಿ ಆ ಡ್ರೈವಿಂಗ್ ಇಲ್ಲ ಸೈಕಲ್ ಕಲಿಯೋ ಎಕ್ಸಾಂಪಲ್ ಕೊಡ್ತಾರೆ. ಲೈಕ್ ನಾವೇನಾದ್ರೂ ಹೊಸದ್ ಕಲಿಬೇಕಾದ್ರೆ ನಮ್ಮ ಮೈಂಡ್ ಆಕ್ಟಿವ್ ಆಗಿರ್ಬೇಕು, ಸೊ ಅದಕ್ಕೆ ಕಾನ್ಶಿಯಸ್ ಮೈಂಡ್ ಬೇಕಾಗುತ್ತೆ ಸವಿಕಲ್ಪದಲ್ಲಿ ಕೂರ್ಸೋದಕ್ಕೆ. ಅದಾದ್ಮೇಲೆ ಕಲಿತಾ ಕಲಿತಾ ಇಟ್ ಬಿಕಮ್ಸ್ ಮೋರ್ ಲೈಕ್ ಏನಂತಾರೆ ಮಸಲ್ ಮೆಮರಿ, ಹಾ ಮಸಲ್ ಮೆಮರಿ ಮೆಕ್ಯಾನಿಕಲ್ ಆಗಿರುತ್ತೆ. ಸೊ ಅದನ್ನ ಇಲ್ಲಿ ನಾವು ಜ್ಞಾನ ತಗೊಂತಾ ಇದೀವಿ, ವಿ ಆರ್ ನಾಟ್ ಜಸ್ಟ್ ಟೇಕಿಂಗ್ ಮೆಕ್ಯಾನಿಕಲ್, ಇಲ್ಲಿ ವಿವೇಕದಿಂದ ನಮಗೆ ಆ ಕ್ಲಾರಿಟಿ ಬರ್ತಾ ಹೋಗುತ್ತೆ. ಯಾವಾಗ ಆ ಕ್ಲಾರಿಟಿ ಡೀಪನ್ ಆಗುತ್ತೋ ಅದು ಸಬ್ ಕಾನ್ಶಿಯಸ್ಗೆ ಹೋಗುತ್ತೆ ಅಂತ. ನಿರ್ವಿಕಲ್ಪದಲ್ಲಿ ವಿ ಡೋಂಟ್ ಹ್ಯಾವ್ ಅಹಂಕಾರ ಬಿಕಾಸ್ ಅದು ಕ್ಲಾರಿಟಿ ಆಲ್ರೆಡಿ ಬಂದು ಸಬ್ ಕಾನ್ಶಿಯಸಲ್ಲಿ ಕೂತಿದೆ ಅಂತ ಹೈಲೈಟ್ ಮಾಡ್ತಿದ್ರು. ಸೊ ಆ ಸಬ್ ಕಾನ್ಶಿಯಸಲ್ಲೂ ಆ ಸಟಲ್ ಥಾಟ್ ಇರುತ್ತೆ, ಅಂದರೆ ಜ್ಞಾನ ಆ ವಿಸ್ಡಮ್ ವಿಲ್ ಕ್ಯಾರಿ ಫಾರ್ವರ್ಡ್ ಫ್ರಮ್ ಸವಿಕಲ್ಪ ಟು ನಿರ್ವಿಕಲ್ಪ, ಇಲ್ಲಾಂದರೆ ಶ್ರವಣ ಮನನದಿಂದ ಏನು ಬಂದಿದೆಯೋ ಅದು ನಿರ್ವಿಕಲ್ಪ ಸವಿಕಲ್ಪದಿಂದ ನಿರ್ವಿಕಲ್ಪ ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಅಂತ ಅಷ್ಟೆ.
ಇನ್ನು ಏನಾದರೂ ಕ್ವೆಶನ್ಸ್ ಏನಾದರೂ ಇತ್ತಾ ಮ್ಯಾಮ್? ಇಲ್ಲಾಂದ್ರೆ ಇನ್ನೊಂದು ಕ್ವೆಶನ್ ಇದೆ. ಈ ಶ್ಲೋಕದಲ್ಲಿ ಇದು ಫಸ್ಟ್ ಮ್ಯಾಮ್ ಓದಿದಾಗ ಸ್ವ ಅನುಭೂತಿ ಅಂತ ಇದೆ. ಸೊ ರೀಸೆಂಟಾಗಿ ಲೈಕ್ ಡಿಸ್ಕಷನ್ ಗುರುಜಿ ಹೈಲೈಟ್ ಮಾಡ್ತಿದ್ರು, ಎನಿಬಡಿ ಕ್ಯಾನ್ ಟೇಕ್ ದಟ್ ಅಪ್. ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಅನುಭವ ಆ್ಯಂಡ್ ಅನುಭೂತಿ, ಎರಡರ ಮಧ್ಯೆ ಏನು ವ್ಯತ್ಯಾಸ ಇರ್ಬೋದು ಅಂತ? ಎಕ್ಸ್ಪೀರಿಯನ್ಸ್ ಅನುಭವ ಅಂದ್ರೆ, ಅನುಭೂತಿ ಅಂದ್ರೆ ಹೌ ಯು ರೆಸ್ಪಾಂಡ್ ಟು ಇಟ್ ಅಂತನ, ಹೌ ಯು ಟೇಕ್ ಇಟ್ ಅಂತ. ಲೈಕ್ ನಾರ್ಮಲ್ ಅನುಭವಕ್ಕೆ ಅನ್ಕೊಂತೀವಿ ಅನುಭವ, ಲೈಕ್ ವಿ ಕ್ಯಾನ್ ಸ್ಟಾರ್ಟ್ ವಿತ್ ನಾವು ನೋಡಿ ಕೇಳಿ ಅನುಭವ ಆಗುತ್ತೆ, ನಾವು ನೋಡಿದ್ದು ಕೇಳಿದ್ದು ಅನುಭವ, ಅದನ್ನ ನಮ್ಗೆ ನಾವು ಅಪ್ಲೈ ಮಾಡಿ ಇದ್ ಮಾಡಿದಾಗ ಅನುಭೂತಿ ಆಗತ್ತೆ ಅಂತ ನಾನು ಅನ್ಕೋತೀನಿ. ನಾವು ಅದನ್ನ ನಾವೇ ಪ್ರಾಕ್ಟಿಕಲ್ ಆಗಿ ಅನುಭವಿಸಿದಾಗ ನಮಗ್ ಗೊತ್ತಾಗೋದು ಅನುಭವ ಅಲ್ವಾ? ಯಾವ್ದೇ ಒಂದ್ ನಾವು ಪ್ರಾಕ್ಟಿಕಲ್ ಆಗಿ ನಾವು ಅನುಭವಿಸಿದ್ರೆ ಅದು ಅನುಭವ ಆಗುತ್ತೆ. ಅನುಭೂತಿ ಅಂದ್ರೆ ಕೇಳಿ ಅಂದ್ರೆ ಅದೇ ಇವಾಗ ನಾಲೆಜ್ ಬಂದಿದೆ ಸ್ವರೂಪದ್ದು, ಆ ಸ್ವರೂಪ ಜ್ಞಾನದ ಆನಂದ, ಅದನ್ನ ಇದ್ರಲ್ಲಿ ಇರೋದನ್ನೇ ಅನುಭೂತಿ ಅಂತ ಅನ್ಕೋತೀನಿ ನಾನು. ಅನುಭವದಿಂದ ಅನುಭೂತಿಗೆ ಹೋಗ್ಬೇಕು, ಅನುಭವದಿಂದ ಅನುಭೂತಿ. ಇವಾಗ ಇದೆಲ್ಲ ನಿರ್ವಿಕಲ್ಪ ಸಮಾಧಿ ನಮಗೆ ಅನುಭವ ಆಗ್ಬೇಕೆ ಹೊರತು ಬೇರೆಯವ್ರದ್ದು ಆಗಲ್ಲ ಅಲ್ವಾ? ನಮಗೆ ಯಾವ ತರ ಅನುಭವ ಆಗಿ ಅದರಿಂದ ಅನುಭೂತಿ ಸಿಗುತ್ತೆ. ಎವ್ರಿಥಿಂಗ್ ಅನುಭವನೂ ಲೈಕ್ ಇಟ್ ಈಸ್ ವಾಟ್ ವಿ ಆರ್ ಎಕ್ಸ್ಪೀರಿಯನ್ಸಿಂಗ್ ಪರ್ಸ್ನಲ್ ಆಗೇ ಇದೆ ಅಲ್ವಾ? ಸೊ ಇದರಲ್ಲಿ ಗುರುಜಿ ಲೈಕ್ ಸಂಸ್ಕೃತದಲ್ಲಿ ಬ್ರೇಕ್ ಡೌನ್ ಮಾಡ್ತಾರೆ ಅನುಭವ. ಭವ ಅಂದರೆ ವರ್ಲ್ಡ್ ಅಂತ. ಸೊ ಆಲ್ ದ ವರ್ಲ್ಡ್ಲಿ ಎಕ್ಸ್ಪೀರಿಯನ್ಸಸ್ ಏನೇನು ನಮಗೆ ಆ ಮಟೀರಿಯಲ್ ಸಬ್ಜೆಕ್ಟ್ ಆಬ್ಜೆಕ್ಟ್ ಡ್ಯುಯಾಲಿಟಿನಲ್ಲಿ ಗೊತ್ತಾಗ್ತಾ ಇದೆಯೋ ಅದು ಅನುಭವ ಅಂತ. ಆಮೇಲೆ ಅನುಭೂತಿ ಅಂದರೆ ನಮ್ಮ ಸ್ವಸ್ವರೂಪ ಜ್ಞಾನ, ಲೈಕ್ ಜಸ್ಟ್ ಬೀಯಿಂಗ್ ಅವರ್ ಓನ್ ಸೆಲ್ಫ್ ಅಂತ. ಇನ್ನು ಏನಾದರೂ ಕ್ವೆಶನ್ಸ್ ಇದ್ರೆ ಕೇಳ್ಬೋದು, ಏನಾದರೂ ಪ್ರಾಕ್ಟೀಸಸ್ ಮಾಡಬೇಕಾದ್ರೆ ಏನಾದರೂ ಡೌಟ್? ಅನುಭವ ಅನುಭವ ಅನುಭೂತಿ ಅಂದರೆ ಅಪರೋಕ್ಷ ಜ್ಞಾನ ಅಂತ ಆಗುತ್ತಾ? ಅಪರೋಕ್ಷ ನಮಗೆ ಸಮಥಿಂಗ್ ಲೈಕ್ ದಟ್ ಅಪರೋಕ್ಷ ಅಲ್ವಾ? ಅಪರೋಕ್ಷ ಅಂದ್ರೆ ಹಬ್ಬ ಯಾವ ಅನ್ನೋ ಇದ್ರ ಕನ್ಕ್ಲೂಡ್ ಇಲ್ಲದೆ ಇದು ಅಗ್ಗನೇ ಅನ್ನೋ ಕನ್ಕ್ಲೂಡ್ ಬಂದು ಅದ್ರಲ್ಲಿ ಇದ್ ಮಾಡೋದನ್ನೇ ನಾವು ಆಗ ಅನ್ಕೋಬಹುದು ಅಂತ ಅನ್ಕೋತೀನಿ. ಸರಿ ಇದೆಯಾ? ನನ್ ಥಿಂಕ್ ಸ್ವರೂಪ ಜ್ಞಾನ ಅಲ್ವಾ, ಜ್ಞಾನ ನಾಲೆಜ್ ಬರುತ್ತೆ ಅನುಭವಿಸಿ ಅನುಭವಿಸಿ ಇದನ್ನ ಒಂದು ಅಪ್ಲೈ ಆನಂದ ಫೀಲ್ ಮಾಡೋದ್ನೇ ಅನುಭೂತಿ ಅಂತ ಅನ್ಕೋಬಹುದು. ಹಾಂ, ಮತ್ತು ಇದರಲ್ಲಿ ನಿರ್ವಿಕಲ್ಪ ಅಂದ್ರೂ ಅಷ್ಟೇ, ಅದನ್ನು ಬ್ರೇಕ್ ಡೌನ್ ಮಾಡ್ತಾರೆ. ವಿಕಲ್ಪ ಅಂದರೆ ಇಮ್ಯಾಜಿನೇಷನ್ಸ್ ಅಂತ, ಅಂದರೆ ಆಲ್ ದಟ್ ನಾನು ದೇಹ ಮನಸ್ಸು ಬುದ್ಧಿ ಅಂತ ಕಲ್ಪನೆ. ಯಾವಾಗ ಆ ವಿಕಲ್ಪ ಅದೆಲ್ಲ ಅಜ್ಞಾನನ ಬಿಟ್ಟು ವಿ ಆರ್ ಗೋಯಿಂಗ್ ಬಿಯಾಂಡ್ ದಟ್, ಅದನ್ನೇ ಇದರಲ್ಲೂ ಹೇಳ್ತಾ ಇದ್ದಾರೆ ಶಬ್ದ ರೂಪ ಉಪೇಕ್ಷೆ ಅಂತ ಎಲ್ಲ ಎಲ್ಲದನ್ನು ಬಿಟ್ಟು ಗೋಯಿಂಗ್ ಬಿಯಾಂಡ್ ದ್ಯಾಟ್ ಇಸ್ ನಿರ್ವಿಕಲ್ಪ. ಆ್ಯಂಡ್ ಅದು ಸಮಾಧಿ ಪ್ರಾಕ್ಟೀಸಲ್ಲೂ ಒಂದು ಹೇಳ್ತಾರೆ ಲೈಕ್ ಏಕತ್ವ ಅಂತ. ಸೊ ಎಲ್ಲ ಇಮ್ಯಾಜಿನೇಷನ್ಸು ಇಲ್ಲಾಂದರೆ ಆ ಭ್ರಮೆಯನ್ನೆಲ್ಲನೂ ಡ್ರಾಪ್ ಮಾಡಿ ವಿ ಆರ್ ಎಕ್ಸೆಪ್ಟಿಂಗ್ ದಟ್ ವಿ ಲೈಕ್ ವಿ ಆರ್ ಒನ್ ವಿತ್ ದ ಬ್ರಹ್ಮನ್ ಅಂತ. ಸೊ ಆ ಏಕತ್ವದಲ್ಲಿ ನಿರ್ವಿಕಲ್ಪ ಸಮಾಧಿ ಅಂತ ಆ ಥರನೂ ತಗೊಬೋದು. ಫಸ್ಟ್ ಅಲ್ಲಿ ಅಹಂಕಾರ ಇರುತ್ತೆ, ದ್ವೈತ ಇರುತ್ತೆ. ನಿರ್ವಿಕಲ್ಪದಲ್ಲಿ ಅಹಂಕಾರ ಇರಲ್ಲ, ಸೊ ದೇರ್ ನೋ ದ್ವೈತ, ಇಟ್ಸ್ ಒಂದೇ ಅದ್ವೈತ. ಓನ್ಲಿ ಒನ್, ಯುವರ್ ಒನ್, ಯುವರ್ ಒನ್ ವಿತ್ ದಟ್ ಬ್ರಹ್ಮನ್. ವಿಕಲ್ಪ ನಿರ್ವಿಕಲ್ಪ ಸಮಾಧಿ. ವಿಕಲ್ಪ ಅಂದ್ರೆ ಆಲೋಚನೆ ಜೊತೆ ಆಲೋಚನೆಗಳನ್ನು ಒಳಗೊಂಡಿರೋ ಸಮಾಧಿಗೆ ವಿಕಲ್ಪ ಅಂತ ಆಗತ್ತಲ್ವಾ? ಆಲೋಚನೆ ಜೊತೆ ಮಾಡ್ತೀವಲ್ಲ ನಾವು ದೃಶ್ಯ ಶಬ್ದ ಅದೆಲ್ಲ. ಆತು, ಆ ಥರನೂ ತೊಗೊಬೋದು ಮ್ಯಾಮ್. ಇದು ಇನ್ನೊಂಥರ ಲೈಕ್ ಬರೇ ನಿರ್ವಿಕಲ್ಪ, ಇನ್ನೊಂಥರ ಯೋಚನೆ ಮಾಡಿದ್ರೆ ವಿಕಲ್ಪ ಅಂದರೆ ಎಲ್ಲ ಅಜ್ಞಾನಗಳನ್ನೂ ತೊರೆದು ಏಕತ್ವದ ಕಡೆ
ಇಟ್ಕೊಂಡಿರೋದು ಅಂತ, ಆ ಥರನೂ ತೊಗೊಬೋದು. ಬಟ್ ನ್ಯಾಚ ಲೈಕ್ ಎಲ್ಲ ಟೆಕ್ಸ್ಟ್ ಪ್ರಕಾರ ಹೋದರೆ ವಿಕಲ್ಪ ಅಂದರೆ ಏನಾದರೂ ಸಪೋರ್ಟ್ ಅಂತ ಹೇಳ್ತಾರಲ್ಲ, ಶಬ್ದ ರೂಪ ಆಲೋಚನೆಗಳನ್ನ ಸೇರಿಸ್ಕೊಂಡು ಮಾಡೋದು. ಕಲ್ಪ ಅಂದ್ರೆ ಪೀಸ್ ಅಂತ, ತುಂಡು ತುಂಡು. ಓಕೆ ಓಕೆ ಓಕೆ. ಅದು ಡಿಪೆಂಡ್ಸ್ ಆನ್ ದ ಕಾಂಟೆಕ್ಸ್ಟ್, ಯಾವ ಕಾಂಟೆಕ್ಸ್ಟ್ ಅಲ್ಲಿ ಅವರ್ ಕಲ್ಪ ಅಂತ ಯೂಸ್ ಮಾಡ್ತಾರೆ. ಓಕೆ. ಮತ್ತೆ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ರು ಕ್ವೆಶನ್ ಆನ್ಸರ್ಸ್ ಅಲ್ಲಿ ರೀಸೆಂಟ್ ಆಗಿ, ಅದು ಏನಂದ್ರೆ ಮೂವಿ ಸ್ಕ್ರೀನ್ ಎಕ್ಸಾಂಪಲ್ ತಗೊಂತಾರೆ. ಸೊ ತಂದೆ ಮಗ ಇಬ್ಬರು ಮೂವಿ ಥಿಯೇಟ್ರಿಗೆ ಹೋಗಿರ್ತಾರೆ. ಸೊ ಆವಾಗ ಮೂವಿ ಪ್ಲೇ ಆಗ್ತಾ ಇರುತ್ತೆ, ಮಗನಿಗೆ ತಂದೆ ಮಗನ ಕೇಳ್ತಾರೆ, ನಿನಗೆ ಸ್ಕ್ರೀನ್ ಕಾಣಿಸ್ತಾ ಇದೆಯಾ ಅಂತ ವೈಲ್ ದ ಮೂವಿ ಇಸ್ ಪ್ಲೇಯಿಂಗ್. ಅದಕ್ಕೆ ಮಗ ಹೇಳ್ತಾನೆ, ಇಲ್ಲ ನನಗೇನು ಸ್ಕ್ರೀನ್ ಕಾಣಿಸ್ತಾ ಇಲ್ಲ ಅಂತ. ಸೊ ಈ ಎಕ್ಸಾಂಪಲ್ನ ಅವರು ಸಂಸಾರಿಗೆ ಹೋಲಿಸ್ತಾರೆ, ದಟ್ ಆಲ್ ದಟ್ ದೇ ಕ್ಯಾನ್ ಸಿ ಇಸ್ ಜಸ್ಟ್ ಅ ಪಿಕ್ಚರ್ ಮೂವಿ ನಡೀತಾ ಇರಬೇಕಾದ್ರೆ. ಅದಾದಮೇಲೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾರೆ, ಇಂಟರ್ವಲ್ ಬರುತ್ತೆ ಆವಾಗ ಲೋ ಲೈಟ್ ಇದ್ದಾಗ ಸ್ಕ್ರೀನ್ ಕಾಣ್ತಾ ಇದೆ, ಅದಕ್ಕೆ ಸಮಾಧಿ ಪ್ರಾಕ್ಟೀಸ್ನ ಹೋಲಿಸ್ತಾರೆ, ದಟ್ ಮನಸ್ಸು ಸ್ವಲ್ಪ ಆ ಕಾನ್ಷಿಯಸ್ ಸ್ಟೇಟಲ್ಲಿದ್ದು ಆವಾಗ ಸ್ಕ್ರೀನ್ ಬಗ್ಗೆ ನಾವು ಚೇತನ ಇಲ್ಲಾಂದರೆ ಅವೇರ್ನೆಸ್ ಬರುತ್ತೆ ಅಂತ. ಇಲ್ಲಾಂದರೆ ಇನ್ನೊಂದು ಎಕ್ಸಾಂಪಲಲ್ಲಿ ಫುಲ್ ಆ ಥಿಯೇಟರ್ ಫುಲ್ ಕಂಪ್ಲೀಟಾಗಿ ಬ್ಲ್ಯಾಂಕ್ ಆಗೋದು, ಫುಲ್ ಕತ್ತಲಿದೆ. ಸೊ ಅವಾಗ ಮೂವಿನೂ ಇಲ್ಲ ಸ್ಕ್ರೀನೂ ಕಾಣಲ್ಲ, ಅದನ್ನು ಡೀಪ್ ಸ್ಲೀಪ್ ಸ್ಟೇಟಿಗೆ ಹೋಲಿಸ್ತಾರೆ, ಇಲ್ಲ ಜಡ ಸಮಾಧಿ ಅಂತಲೂ ಕರಿಬೋದು. ಯಾವಾಗ ಮೈಂಡ್ ಫುಲ್ ಟೋಟಲಿ ಶಟ್ ಡೌನ್ ಆಗುತ್ತೋ ಆವಾಗ ಏನು ಅವೇರ್ನೆಸ್ಸು ಇರಲ್ಲ, ಅನ್ಕಾನ್ಷಿಯಸ್ ಆಗಿ ಇರ್ತೀವಿ ಅಂತ ಹೇಳ್ಬೋದು. ಸೊ ಇದು ಮೂರು ಸ್ಟೇಟ್ದು ಕಂಪ್ಯಾರಿಷನ್ ಹೇಳ್ತಾ ಇದ್ರು. ಅಂದ್ರೆ ಅವ್ರು ಹೇಳಿದ್ದು ಮೂವಿ ಸ್ಟಾರ್ಟ್ ಆಗ ಹೋಗಿರುತ್ತೆ ಅವಾಗ ಅಪ್ಪ ಮಗನ್ ಕರ್ಕೊಂಬರ್ತಾನೆ ಅಲ್ವಾ, ನಿಂಗೆ ಏನ್ ಕಾಣಿಸ್ತಿದ್ಯ, ಸ್ಕ್ರೀನ್ ಕಾಣಿಸ್ತಿದ್ಯಾ, ಸ್ಕ್ರೀನ್ ಕಾಣಿಸ್ತಿದ್ಯಾ ಅಂತ ಮಗನ್ ಕೇಳ್ತಾನೆ ಅಪ್ಪ. ಇಲ್ಲ ಇಲ್ಲ, ಬರೀ ಇದೆ, ಇದ್ ಕಾಣಿಸ್ತಾ ಇದೆ, ಪಿಕ್ಚರ್ ಕಾಣಿಸ್ತಿದೆ, ಪಿಕ್ಚರ್ ಕಾಣಿಸ್ತಿದೆ ಅಂತ ಹೇಳ್ತಾ ಇರ್ತಾನೆ ಮಗ. ಆಮೇಲಿಂದ ಸ್ಕ್ರೀನ್ ಕಾಣ್ತಾ ಲೈಕ್ ಫುಲ್ ಇನ್ವಾಲ್ವ್ ಆಗೋದ್ರೆ ಸ್ಕ್ರೀನ್ ಬಗ್ಗೆ ಶಿಫ್ಟ್ ಆರ್ ಅಟೆನ್ಷನ್ ಅಲ್ವಾ, ಬರೀ ಮೂವಿ ಮೇಲೆ ಅಟೆನ್ಷನ್ ಇರುತ್ತೆ. ಯಾವಾಗ ಇದರಲ್ಲೂ ಸಮಾಧಿ ಪ್ರಾಕ್ಟೀಸಸ್ಸಲ್ಲೂ ಅಷ್ಟೇ, ಅಂತರ್ ಸಮಾಧಿನಲ್ಲಿ ವಿ ಆರ್ ಶಟ್ಟಿಂಗ್ ಔಟ್ ದ ಇಂದ್ರಿಯಾಸ್. ಸೊ ಕಣ್ಣು ಮುಚ್ಕೊಂಡಾಗ ಹೊರಗಡೆ ಡಿಸ್ಟ್ರಾಕ್ಷನ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಆಗಿರುತ್ತೆ, ಒಳಗಡೆ ಬಂದಾಗ ವಿ ಆರ್ ರೆಡ್ಯೂಸಿಂಗ್ ದಟ್ ಆಲ್ಸೋ ಅಲ್ವಾ. ಸವಿಕಲ್ಪ ಸಮಾಧಿ ಬ್ರೆತ್ ಇದರಲ್ಲೆಲ್ಲ ಡಿಸ್ಟ್ರಾಕ್ಷನ್ಸ್ನ ಕಮ್ಮಿ ಮಾಡಾದ್ಮೇಲೆ ಆವಾಗ ಸ್ವಲ್ಪ ಸ್ಕ್ರೀನ್ ಸಾಕ್ಷಿ ಸ್ವರೂಪ ಅಂತ ರಮಣಿ ಹೇಳಿದ್ರಲ್ಲ ಲಾಸ್ಟ್ ಟೈಮ್, ಕೈ ಲೈಟ್ ಅಲ್ಲಿ ಕೈ ಮಾತ್ರ ಇಟ್ಟಾಗ ಕೈ ಮಾತ್ರ ನೋಡ್ತಾ ಇರ್ತೀವಿ ನಾವು, ಲೈಟ್ ನೋಡೋದೇ ಇಲ್ಲ. ಅದ್ ತೆಗೆದಾಗ ಆ ಲೈಟ್ ನಮಗ್ ಕಾಣುತ್ತೆ, ಲೈಟ್ ಸ್ಕ್ರೀನ್ ಮೇಲೆ ಬಿದ್ದಾಗ ಬರೀ ಲೈಟ್ ಕಾಣ್ತಾ ಇರುತ್ತೆ, ಅವಾಗ ಶ್ಯಾಡೋ ಹೊಟ್ಟೋದಾಗ ಲೈಟ್ ಕಾಣುತ್ತಲ್ಲ, ಆ ಲೈಟ್ ಆ ಫಸ್ಟ್ ದೃಶ್ಯ ಇದ್ದದ್ದು ಫಸ್ಟ್ ದೃಶ್ಯ ಇರುತ್ತೆ, ಆಮೇಲೆ ಅದ್ ತೆಗೆದಾಗ ಲೈಟ್ ಮಾತ್ರ ನಮ್ ಮನಸ್ಸು ಬರೋದು ಕಾಣಿಸುದು. ಏನಾದ್ರು ಇದೆಯಾ ಹೇಳ ಇದು ಆಡ್ ಮಾಡೋದು? ಮತ್ತೆ ನಮ್ಮ ಇದಕ್ಕೆ ಇನ್ ವಿವರಣೆ ಏನಿಲ್ಲ, ನೀವೇ ಹೇಳ್ಬೇಕು ಮೇಡಮ್. ಇವಾಗ ಜಾಸ್ತಿ ಏನಿಲ್ಲ, ಬಟ್ ಎನಿವೇ ಇದು ದಿಸ್ ಇಸ್ ದ ಥರ್ಡ್ ಸ್ಟೇಜ್ ಆಫ್ ಇದು ಅಂತರ್ ಸಮಾಧಿ. ಅಂತರ್ ಸಮಾಧಿನಲ್ಲಿ ಮೂರು ಸ್ಟೇಜಸ್ ಇದೆ, ಸಾರಿ ಅಂತರ್ ಸಮಾಧಿನಲ್ಲಿ ಒಂದು ಸವಿಕಲ್ಪ ನಿರ್ವಿಕಲ್ಪ. ಸವಿಕಲ್ಪದಲ್ಲಿ ಹೇಳಿದೆ ಇವರು ರಾಜೇಶ್ವರಿ ಹೇಳ್ದಂಗೆ, ಫಸ್ಟ್ ಒನ್ ಇಸ್ ರೂಪ ದೃಶ್ಯ ವಿತ್ ಸಮಾಧಿ, ಎರಡನೇದು ಬಂದು ಶಬ್ದ ವಿತ್ ಸಮಾಧಿ. ಸೊ ಫಸ್ಟ್ನಲ್ಲಿ ಅವರು ಹೇಳ್ದಂಗೆ ನಾವು ಇದ್ರೆ ಫಸ್ಟ್ ದೇ ಯಾವುದೋ ಒಂದು ಆಬ್ಜೆಕ್ಟು ಯಾವುದೋ ಥಾಟು ಏನೋ ಇರುತ್ತೆ, ಸೊ ಅದ್ರ ಮೇಲೆ ನಾವು ಗಮನ ಕೊಡ್ತಾ ಇರ್ತೀವಿ ಆ ಥಾಟ್ ಮೇಲೆ.
ದ ಥಾಟ್ ಬಿಕಮ್ಸ್ ದೃಶ್ಯ. ಆಮೇಲೆ ನಾವು ಆ ಥಾಟ್ ಅನ್ನು ನೋಡ್ತಾ ನೋಡ್ತಾ ತಿರ್ಗಾ ಈ ಥಾಟ್ ಹೇಗೆ ನಮ್ಗೆ ಯಾಕೆ ಇದು ನಮ್ಗೆ ಬರ್ತಾ ಇದೆ, ಯಾಕೆ ಬರ್ತಾ ಇದೆ, ಆಮೇಲೆ ಈ ವಿಚಾರವಾಗಿ ಇನ್ನೊಂದು ಥಾಟ್ ಬರ್ತಾ ಇದೆ, ಇದೋದ್ಮೇಲೆ ಇನ್ನೊಂದು ಬರ್ತಾ ಇದೆ, ಬಟ್ ಅದು ಹೇಗೆ ನನಗೆ ಗೊತ್ತಾಗ್ತಾ ಇದೆ ಅಂದಾಗ ಸ್ವಲ್ಪ ನಾವು ಗಮನ ಹರಿಸಿದ್ರೆ ಅವಾಗ ಗೊತ್ತಾಗುತ್ತೆ ಥಾಟ್ಸ್ ಬದಲಾಗ್ತಾ ಇರುತ್ತೆ, ಹೋಗುತ್ತೆ ಬರುತ್ತೆ. ಆದರೆ ಅದನ್ನು ಬೆಳಗೋದು ಚೈತನ್ಯ ಒಂದಿದೆ, ಆ ಚೈತನ್ಯ ನಾನು ಅಂತ. ಸೊ ಆ ಚೈತನ್ಯದ ಬಗ್ಗೆ ನಾವು ಸ್ವಲ್ಪ, ಸೊ ವಿ ನೋ ದಟ್ ದ ಥಾಟ್ಸ್ ಕೀಪ್ ಗೋಯಿಂಗ್ ಅಂಡ್ ಕಮಿಂಗ್, ಬಟ್ ದರ್ ಸಂಬಡಿ ಹೂ ಇಸ್ ಅವೇರ್ ಆಫ್ ದಿಸ್ ಥಾಟ್ಸ್, ಸೊ ದಟ್ ಅವೇರ್ನೆಸ್ ಇಸ್ ಕಾಲ್ಡ್ ಎಸ್ ಚೈತನ್ಯ. ಸೊ ಇನ್ ದ ಫಸ್ಟ್ ಒನ್ ವಿ ಆರ್ ಫೋಕಸಿಂಗ್ ಆನ್ ದ ಥಾಟ್, ಅದರಲ್ಲಿ ನೋ ಡೌಟ್ ಚೈತನ್ಯ ಅಂಡ್ ಥಾಟ್ ಆರ್ ಮಿಕ್ಸ್ಡ್, ಬಿಕಾಸ್ ವಿದೌಟ್ ಚೈತನ್ಯ ಥಾಟ್ ಇಸ್ ಜಡ. ನಾವು ನೋಡಿದ್ದೀವಿ ಥಾಟ್ ಅಂಡ್ ಮೈಂಡ್ ಬೈ ಇಟ್ಸೆಲ್ಫ್ ಇಸ್ ಜಡ, ಥಾಟ್ ಅಂಡ್ ಮೈಂಡ್ ವಿಲ್ ವರ್ಕ್ ಓನ್ಲಿ ವೆನ್ ದರ್ ಇಸ್ ಚೈತನ್ಯ, ಬಟ್ ದೆನ್ ವಿ ಆರ್ ನಾಟ್ ಏಬಲ್ ಟು ಸಪ್ರೇಟ್ ದೆಮ್, ಬಟ್ ವಿ ಕ್ಯಾನ್ ಸಪ್ರೇಟ್ ದೆಮ್ ಮೆಂಟಲಿ ಬೈ ಫೋಕಸಿಂಗ್ ಆನ್ ದ ಚೈತನ್ಯ ಇನ್ಸ್ಟೆಡ್ ಆಫ್ ದ ಜಡ ಥಾಟ್. ಸೊ ಫಸ್ಟ್ ವಿ ಸಿ ದ ಥಾಟ್, ದೆನ್ ವಿ ಹ್ಯಾವ್ ಟು ಅನಲೈಸ್ ಆಲ್ಸೋ ದಿಸ್ ಇಸ್ ನಾಟ್ ಥಾಟ್ ಅಲೋನ್, ಇಟ್ ಇಸ್ ಥಾಟ್ ಪ್ಲಸ್ ಚೈತನ್ಯ. ಸೊ ನೌ ಸೊ ಲೆಟ್ ಅಸ್ ರಿಮೂವ್ ದ ಥಾಟ್ ಬಿಕಾಸ್ ಥಾಟ್ಸ್ ಕೀಪ್ ಕಮಿಂಗ್ ಅಂಡ್ ಗೋಯಿಂಗ್, ಬಟ್ ವಾಟ್ ರಿಮೇನ್ಸ್ ಕಾನ್ಸ್ಟೆಂಟ್ ಆಲ್ ದ ಟೈಮ್ ಇಸ್ ಚೈತನ್ಯ. ಸೊ ಆ ಚೈತನ್ಯದ ಮೇಲೆ ಗಮನ ಹರಿಸೋದು, ಸೊ ದಟ್ ಈಸ್ ದ ಫಸ್ಟ್ ಸ್ಟೇಜ್ ಆಫ್ ಮೆಡಿಟೇಷನ್ ಅಲ್ವಾ. ನೌ ದ ನೆಕ್ಸ್ಟ್ ಸ್ಟೇಜ್ ಆಫ್ ಮೆಡಿಟೇಷನ್ ಇಸ್ ನೌ ದಟ್ ಅವರ್ ಫೋಕಸ್ ಇಸ್ ಆನ್ ಚೈತನ್ಯ, ವಾಟ್ ಆರ್ ದ ಕ್ವಾಲಿಟೀಸ್ ಆಫ್ ದ ಚೈತನ್ಯ, ಚೈತನ್ಯಕ್ಕೆ ಯಾಕೆ ಅದನ್ನು ಚೈತನ್ಯನೂ ನಾವು ಥಾಟ್ನ ಬೇರ್ಪಡಿಸ್ತೀವಿ, ಅದೆರಡಕ್ಕೂ ಡಿಫ್ರೆನ್ಸ್ ಇದೆ. ಸೊ ದಿಸ್ ಇಸ್ ಮಿಥ್ಯ, ದಟ್ ಇಸ್ ಸತ್ಯ, ವಿ ನೋ ದ ಕ್ವಾಲಿಟಿ, ದಿಸ್ ಇಸ್ ಚೇಂಜಿಂಗ್, ದಟ್ ಇಸ್ ನಾಟ್ ಚೇಂಜಿಂಗ್, ದಿಸ್ ಇಸ್ ಗಾಟ್ ಅ ಬರ್ಡ್, ಅದೆಲ್ಲ ಮಾಡ್ತಾ. ಸೊ ವಿ ಮೋರ್ ಮೂವ್ ಟುವರ್ಡ್ಸ್ ದ ವೇದಾಂತಿಕ್ ವರ್ಡ್ಸ್ ಲೈಕ್ ಅಸಂಗ, ನಿರಾಕಾರ, ಸನಾತನ. ಸೊ ನೌ ವಿ ಹ್ಯಾವ್ ಶಿಫ್ಟೆಡ್ ಫ್ರಮ್ ಥಾಟ್ ಈಸ್ ದೇ, ಬಟ್ ವಿ ಹ್ಯಾವ್ ಲೆಫ್ಟ್ ದ ಥಾಟ್ ಅಂಡ್ ಟೇಕನ್ ದ ಚೈತನ್ಯ ಪಾರ್ಟ್ ಅಂಡ್ ಫೋಕಸಿಂಗ್ ಆನ್ ದ ಚೈತನ್ಯ. ಸೊ ಇದನ್ನ ಮಾಡ್ತಾ 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 ಇರ್ಬೇಕು, ದಟ್ ಬಿಕಮ್ ದ ಶಬ್ದ ಅನ್ವಿತ್, ದಟ್ ಈಸ್ ವಾಟ್ ವಿ ಸಾ. ನೌ ದ ಥರ್ಡ್ ಸ್ಟೇಜ್ ಇಸ್ ನಿರ್ವಿಕಲ್ಪ ಸಮಾಧಿ. ಸೊ ನಿರ್ವಿಕಲ್ಪ ಸಮಾಧಿ ಅಂದರೆ ಇಲ್ಲಿ ದೇರ್ ಶುಡ್ ಬಿ ನೋ ಆಬ್ಜೆಕ್ಟ್, ದೇರ್ ಇಸ್ ಇಷ್ಟವರೆಗೂ ಒಂದು ದೇರ್ ವಾಸ್ ಅನ್ ಆಬ್ಜೆಕ್ಟ್ ಸಬ್ಜೆಕ್ಟ್ ಡ್ಯುಯಾಲಿಟಿ, ಯಾಕಂದರೆ ಫಸ್ಟ್ ಥಾಟ್ ಇತ್ತು, ನಾನು ಥಾಟನ್ನು ಗಮನಿಸ್ತಾ ಇದ್ದೆ. ಸೊ ದೇರ್ ವಾಸ್ ಅ ಪರ್ಸನ್ ಹೂ ವಾಸ್ ಅಬ್ಸರ್ವಿಂಗ್ ದ ಥಾಟ್, ದೆನ್ ದೇರ್ ವಾಸ್ ಅ ಸಂಬಡಿ ಹೂ ವಾಸ್ ಸಪರೇಟಿಂಗ್ ದ ಥಾಟ್ ಅಂಡ್ ದ ಚೈತನ್ಯ, ಅಂಡ್ ಯು ಆರ್ ಫೋಕಸಿಂಗ್ ಆನ್ ಚೈತನ್ಯ ಅಂಡ್ ಚೈತನ್ಯದ ಸ್ವರೂಪ ಏನು ಅಂತ ನೋಡ್ತಾ ಇದ್ವಿ. ಸೊ ಅಲ್ಲೂ ಒಬ್ಬ ದೇರ್ ಇಸ್ ಸಮ್ ಅನಲೈಸರ್, ದೇರ್ ಇಸ್ ಅ ಸಬ್ಜೆಕ್ಟ್ ಅದಂತ, ಬಟ್ ಆ ಚೈತನ್ಯನೇ ನಾನು, ದೇ ಶುಡ್ ಬಿಕಮ್ ಬನ್, ದಟ್ ಈಸ್ ವಾಟ್ ವಿ ಆರ್ ಟ್ರೈಂಗ್ ಟು ಡೂ ದಟ್. ಅದು ನಿರ್ವಿಕಲ್ಪ ಸಮಾಧಿಯಲ್ಲಿ ಆಗಬೇಕು. ಅದು ಹೇಗಾಗತ್ತೆ ಅಂದರೆ, ಎನಿಥಿಂಗ್ ವಿ ಫೋಕಸ್ ಫಾರ್ ಅ ಲಾಂಗ್ ಟೈಮ್ ವಿದೌಟ್ ಔಟರ್ ಡಿಸ್ಟ್ರಾಕ್ಷನ್ಸ್, ದೆನ್ ಚಾನ್ಸಸ್ ಆರ್ ವಿ ಬಿಕಮ್ ಒನ್ ವಿತ್ ದ ಥಾಟ್. ಹಾಂ, ನಮಗೆ ಎಷ್ಟೋ ಥಾಟ್ಸ್ ಬರುತ್ತೆ, ವರಿ ಆಗತ್ತೆ, ಫೋಕಸ್ ಆಗುತ್ತೆ, ಬಟ್ ಮಧ್ಯದಲ್ಲಿ ಬೇರೆ ಏನೇನೋ ಡಿಸ್ಟ್ರಾಕ್ಷನ್ಸ್ ಬರುತ್ತೆ. ಸೊ ಅದಕ್ಕೋಸ್ಕರ ನಾವು ಈ ಥಾಟನ್ನು ಬಿಟ್ಟು ಅಲ್ಲಿ ಹೋಗ್ತೀವಿ, ತಿರ್ಗಿ ಅಲ್ಲಿಂದ ಇಲ್ಲಿ ಬರ್ತೀವಿ. ಹೀಗಾಗಿ ನಾವೊಂದು ಮನಸ್ಸು ಯಾವಾಗಲೂ ವಿಚಲಿತವಾಗಿರುತ್ತೆ ಅಲ್ವಾ. ಬಟ್ ಯಾವಾಗ ಮನಸ್ಸು ಈಸ್ ಫೋಕಸಿಂಗ್ ಆನ್ ಒನ್ ಥಾಟ್ ಅಂಡ್ ದೇರ್ ಶುಡ್ ಬಿ ನೋ ಡಿಸ್ಟ್ರಾಕ್ಷನ್ಸ್, ಅದಕ್ಕೆ ನಿರ್ವಿಕಲ್ಪ ಸಮಾಧಿ. ಈ ಸಮಾಧಿಗೆಲ್ಲ ಕೂತ್ಕೊಳ್ಳೋವಾಗ ವಿ ಶುಡ್ ಸಿಟ್ ಇನ್ ಎ ಪ್ಲೇಸ್ ವೇರ್ ದೇರ್ ಇಸ್ ನೋ ಡಿಸ್ಟ್ರಾಕ್ಷನ್ಸ್ ಫಾರ್ ದ ಸೆನ್ಸ್ ಆರ್ಗನ್ಸ್, ಆ್ಯಂಡ್ ದೇರ್ ನೋ ಶಬ್ದ ಇರಬಾರ್ದು, ಇದಿರ್ಬಾರ್ದು, ಎಲ್ಲ ದೀಸ್ ಆರ್ ಆಲ್ ಪ್ರಿಪ್ರೇಷನ್ಸ್ ರಿಕ್ವೈರ್ಡ್ ಟು ಕೀಪ್ ಯುವರ್ ಟು ಸೀ ದಟ್ ದೇರ್ ಆರ್ ನೋ ಡಿಸ್ಟ್ರಾಕ್ಷನ್ಸ್. ಸೊ ಆ ಡಿಸ್ಟ್ರಾಕ್ಷನ್ಸ್ ಇಲ್ಲದೆ ನಮ್ಮ ಮೈಂಡು ಇವಾಗ ಚೈತನ್ಯದ ಮೇಲೆ, ಅದರ ಕ್ವಾಲಿಟೀಸ್ ಮೇಲೆ ಫೋಕಸ್ ಮಾಡ್ತಾ 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 ಏನಾಗುತ್ತೆ ಅಂದರೆ ಇಟ್ ಬಿಕಮ್ಸ್ ಬ್ಲ್ಯಾಂಕ್. ಹಾಂ, ಇವಾಗ ಮೆನಿ ಆಫ್ ಅಸ್ ಮಸ್ ಅಂಡರ್ಸ್ಟುಡ್ ಬೈ ನೌ, ಇಷ್ಟೊತ್ತಿಗೆ ನಿದ್ದೆ ಹೇಗೆ ಬರುತ್ತೆ, ನಿದ್ದೆಗೆ ಮುಂಚೆ ತುಂಬ ಥಾಟ್ಸ್ ಇರುತ್ತೆ, ಆಮೇಲೆ ಮಲಗೋವಾಗ ಸಾರಿ ಇದೆಲ್ಲ ಬೆಳೆಯವಾಗ ನಾನು ನಿದ್ದೆ ಮಾಡಬೇಕು, ಇದು ನಿದ್ದೆ ಮಾಡಬೇಕು ಅಂದ್ಕೊಳ್ತೀವಿ, ಆ ನಿದ್ದೆ ಮಾಡಬೇಕು ಅನ್ನೋದು ಒಂದು ಥಾಟು, ಅವ್ರು ಏನೋ ಒಂದು ಥಾಟ್ ಇರುತ್ತೆ ಅವಾಗ ಅಲ್ವಾ. ಆ್ಯಂಡ್ ಗ್ರ್ಯಾಜುವಲ್ ಆಗಿ ಏನಾಗುತ್ತೆ, ನಾನು ನಿದ್ದೆ ಬಂದಾಗ ಆ ಥಾಟು ಹೊರಟೋಗುತ್ತೆ ಅಲ್ವಾ. ಸೊ ಡ್ಯೂರಿಂಗ್ ಯ ಸ್ಲೀಪ್ ವಾಟ್ ಹ್ಯಾಪನ್ಸ್, ದ ಮೈಂಡ್ ಈಸ್ ಬ್ಲ್ಯಾಂಕ್ ಅಲ್ವಾ. ಸೊ ದ ವೇ ಡಿಡ್ ದ ಥಾಟ್ ಗೋ, ದ ಥಾಟ್ ವೆಂಟ್ ವಿಚ್ ಯು ಹ್ಯಾಡ್ ಬಿಫೋರ್ ದ ಸ್ಲೀಪ್ ವೆಂಟ್ ಇನ್ ಟು ಸಬ್ ಕಾನ್ಷಿಯಸ್ ಮೈಂಡ್ ಅಲ್ವಾ. ಸೊ ದಟ್ ಇಸ್ ದಟ್. ಸೊ ಹಿಯರ್ ಆಲ್ಸೋ ಸೇಮ್ ಥಿಂಗ್ ಆಗುತ್ತೆ, ಇಫ್ ಯು ಕೀಪ್ ಥಿಂಕಿಂಗ್ ಮೋರ್ ಅಂಡ್ ಮೋರ್ ಅಬೌಟ್ ದ ಸಾಕ್ಷಿ ಚೈತನ್ಯ ಇದು ಅದರಲ್ಲಿ ಇದು ಇಂಪಾರ್ಟೆಂಟ್ ಥಿಂಗ್ ಇಸ್ ಅದಕ್ಕೆ ನಾವು ಸೇವ್ ಈ ಸಾಕ್ಷಿ ಸಾಕ್ಷಿ ಇದೆಲ್ಲ ಗುಣ ಅದರ ಸ್ವರೂಪ ಎಲ್ಲ ಗೊತ್ತಾದ್ರೆ ಐ ಆಮ್ ದಟ್, ಐ ಆಮ್ ದಟ್, ಐ ಆಮ್ ಐ ಆಮ್, ಅದಕ್ಕೆ ನಾನದು ನಾನದು ಆ್ಯಡ್ ಮಾಡ್ತಾ ಹೋಗ್ಬೇಕು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ಆ್ಯಡ್ ಮಾಡಿದ್ರೆ ನಾವು ಸಾಕ್ಷಿ ಇಸ್ ಆಲ್ಸೋ ವಿಲ್ ಬಿ ಒನ್ ವಸ್ತು ಓನ್ಲಿ ಫಾರ್
ಒನ್ ಆಬ್ಜೆಕ್ಟ್ ಓನ್ಲಿ ಫಾರ್ ಅಸ್ ಅಲ್ವಾ. ಸೊ ಆ ಸಾಕ್ಷಿ ನಮ್ಮ ಬಗ್ಗೆ ನಾವು ಸ್ವರೂಪನ ಈ ಸೆಕೆಂಡ್ ಇದರಲ್ಲಿ ನಾವು ಯಾವಾಗ ಜಾಸ್ತಿ ಅದ್ರ ಬಗ್ಗೆ ಯೋಚನೆ ಮಾಡ್ತೀವೋ ಶಬ್ದಾನುವೇ ಅದರಲ್ಲಿ ಐ ಆಮ್ ದಟ್ ಐ ಆಮ್ ದಟ್ ಸ್ವಲ್ಪ ನಾನದು ನಾನದು ಆ್ಯಡ್ ಮಾಡ್ತಾ ಆ್ಯಡ್ ಮಾಡ್ತಾ ಹೋದ್ರೆ ವಿ ವಿಲ್ ರೀಚ್ ಎ ಸ್ಟೇಟ್ ಆಫ್ ಬ್ಲ್ಯಾಂಕ್ನೆಸ್. ದೇರ್ ವಿಲ್ ಬಿ ನೋ ಥಾಟ್. ನಮಗೆ ಗೊತ್ತಿಲ್ಲದೆ ನಾವೊಂದು ಬ್ಲ್ಯಾಂಕ್ ಆಗಿರ್ತೀವಿ, ನಮಗೆ ಏನಾಗ್ತಾ ಇದೆ ಗೊತ್ತಿಲ್ಲ, ಬ್ಲ್ಯಾಂಕ್ ಆಗಿರ್ತೀವಿ. ಆ್ಯಂಡ್ ಸಡನ್ಲಿ ವಿ ವೇಕ್ ಅವ್ ಯೋ ನಾನು ನಿದ್ದೆ ಮಾಡಿಬಿಟ್ಟೆ ಅಂತ ಅಂದ್ಕೊಳ್ತೀವಿ ನಾವು ಅಲ್ವಾ. ಬಟ್ ಆ್ಯಕ್ಚುಲಿ ಅದು ನಿದ್ದೆ ಅಲ್ಲ, ದಟ್ ವಾಸ್ ನಿರ್ವಿಕಲ್ಪ ಸಮಾಧಿ ವೇರ್ ಯು ಬಿಕೇಮ್ ಒನ್ ವಿತ್ ದ ಥಾಟ್, ಥಾಟ್ ವಿತ್ ದ ಸಬ್ ಕಾನ್ಷಿಯಸ್ನೆಸ್ ಆ್ಯಂಡ್ ದೇರ್ ವಾಸ್ ನೋ ಥಾಟ್. ಬಟ್ ಮತ್ತೆ ದೆನ್ ಇಫ್ ಇಟ್ ಇಸ್ ನೋ ಥಾಟ್ ದೆನ್ ಈಸ್ ಇಟ್ ಲೈಕ್ ಅಷ್ಟಾಂಗ ಯೋಗದಲ್ಲಿ ಹೇಳ್ತಾರ ಸಮಾಧಿ ಅಂದರೆ ನೋ ಥಾಟ್ ಅಂತ? ನೋ, ಇಟ್ ಇಸ್ ನಾಟ್. ದೇರ್ ಕ್ಯಾನ್ ನೆವರ್ ಬಿ, ಫಸ್ಟ್ ಆಫ್ ಆಲ್ ಅವ್ರ ಸಮಾಧಿ ನೋ ಥಾಟ್ ಅಂತ ಹೇಳ್ತಾರಲ್ಲ, ಆ ನೋ ಥಾಟ್ ಅನ್ನೋದು ಒಂದು ಥಾಟೇ. ನಾವು ಮೈ ಮೈಂಡ್ ಇಸ್ ಥಾಟ್ಲೆಸ್ ಅಂತೀವಲ್ಲ, ಅದು ಒಂದು ಥಾಟೇ. ಸೊ ಅದಕ್ಕೋಸ್ಕರ ಆ ಥಾಟ್ಲೆಸ್ ಸ್ಟೇಟ್ ಮೈಂಡಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ. ಇವಾಗ ನಿದ್ದೆಯಲ್ಲಿ ಕೂಡ ನಾವು ನಿದ್ದೆ ಮಾಡಿಬಿಡ್ತೀವಿ, ನನಗೆ ಏನು ಗೊತ್ತಾಗಲಿಲ್ಲ ಅಂತ ಎದ್ದ ಮೇಲೆ ಹೇಳ್ತೀವಿ. ಹಾಂ, ಸೊ ಅದಕ್ಕೋಸ್ಕರ ಆದರೆ ಏನೋ ಗೊತ್ತಾಗಲಿಲ್ಲ ಅಂತ ಅದು 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 ಹೇಳೋಕ್ಕೂ ಏನೋ ಆಗಿ ಇತ್ತು ಅಂತ ನಿಮಗೆ ಗೊತ್ತಿರಬೇಕಲ್ಲ ಮೊದಲೇ ಅಲ್ವಾ. ಏನೋ ಇತ್ತು, ನಾನು ನಿದ್ದೆ ಮಾಡಿಬಿಟ್ಟೆ, ಏನೋ ಗೊತ್ತಾಗಲಿಲ್ಲ. ಸೊ ನಿದ್ದೆಗೆ ಮುಂಚೆ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ, ಆದರೆ ಅಲ್ಲಿ ಆಮೇಲೆ ಇದು ನಿದ್ದೆ ಬಂದ್ಬಿಡ್ತು, ನನಗೇನು ಗೊತ್ತಾಗಲಿಲ್ಲ. ದೀಸ್ ಆರ್ ಆಲ್ಸೋ ಥಾಟ್ಸ್ ಅನ್ಲಿ ಅಲ್ವಾ. ಸೊ ದೇರ್ ಫೋ ನೀವು ಬ್ಲ್ಯಾಂಕ್ ಒಂದರ ಯು ನಿದ್ದೆ ಥರ ಇರುತ್ತೆ, ಬಟ್ ನಿದ್ದೆಯಿಂದ ಎದ್ದ ತಕ್ಷಣ ದ ಡಿಫ್ರೆನ್ಸ್ ಇಸ್ ಈ ನಿದ್ದೆಯಿಂದ ಎದ್ದ ತಕ್ಷಣ ನನಗೇನು ಗೊತ್ತಾಗಲಿಲ್ಲ, ನಾನು ಏನು ಯೋಚನೆ ಮಾಡಿದೆ ಏನು ಗೊತ್ತಿಲ್ಲದೆ ಇವಾಗ ಗೊತ್ತಿಲ್ಲ ಅಂತ, ಅದು ಅಜ್ಞಾನ. ಬಟ್ ಇಲ್ಲಿ ನಿರ್ವಿಕಲ್ಪ ಸಮಾಧಿಯಿಂದ ನೀವು ಸಡನ್ ಆಗಿ ಎದ್ದಾಗ ನಾನು ಇದಕ್ಕೆ ಮುಂಚೆ ಏನು ಮಾಡ್ತಿದ್ದೆ, ನಾನು ಸಾಕ್ಷಿ ಬಗ್ಗೆ ಐ ಆಮ್ ನಾನು ಯಾರು ಅಂತ ಯೋಚಿಸ್ತಾ ಇದ್ದೆ, ಆ ಥಾಟ್ ಬರಬೇಕು. ದ ಡಿಫ್ರೆನ್ಸ್ ಬಿಟ್ವೀನ್ ಸ್ಲೀಪ್ ಅಂಡ್ ನಿರ್ವಿಕಲ್ಪ ಸಮಾಧಿ ಈಸ್ ಆಫ್ಟರ್ ಇನ್ ಸ್ಲೀಪ್ ಆಲ್ಸೋ ಯು ಗೋ ಬ್ಲ್ಯಾಂಕ್, ಯು ಡೋಂಟ್ ನೋ ವಾಟ್ ಈಸ್ ಹ್ಯಾಪ್ನಿಂಗ್. ನಿರ್ವಿಕಲ್ಪ ಸಮಾಧಿ ಆಲ್ಸೋ ಯು ಗೋ ಬ್ಲ್ಯಾಂಕ್, ಬಟ್ ಆಫ್ಟರ್ ಸ್ಲೀಪ್ ಯು ಕಮ್ ಔಟ್, ಓ ನನಗೇನು ಗೊತ್ತಾಗಲಿಲ್ಲ, ಹಾಂ ನಾನು ನಿದ್ದೆಗೆ ಮುಂಚೆ ಇದ್ರ ಬಗ್ಗೆ ಯೋಚನೆ ಮಾಡಿದೆ, ಈ ಥಾಟ್ಸ್ ಹೇಳೋಕ್ಕಾಗತ್ತೆ ನಿಮಗೆ, ಯಾಕೆ ಇಟ್ ವಾಸ್ ದೇರ್ ಇನ್ ದ ಸಬ್ ಕಾನ್ಷಿಯಸ್. ವೆರಿ ಇನ್ ನಿರ್ವಿಕಲ್ಪ ಸಮಾಧಿ, ವೆನ್ ಯು ಕಮ್ ಔಟ್ ಆಫ್ ನಿರ್ವಿಕಲ್ಪ ಸಮಾಧಿ ಯು ಸೇ ವಾಟ್ ವಾಸ್ ಐ ಆಮ್ ಸಾಕ್ಷಿ, ಇದ್ರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೆ. ಸೊ ಐ ಆಮ್ ಸಾಕ್ಷಿ, ಸೊ ದಟ್ ಸೊ ಐ ಮಸ್ಟ್ ಹ್ಯಾವ್ ಗಾನ್ ಥ್ರೂ ದಟ್ ಎಕ್ಸ್ಪೀರಿಯನ್ಸ್ ಅನ್ನೋದು ನೀವು ಹೇಳೋ ಥರ ಇರಬೇಕು ನಿರ್ವಿಕಲ್ಪ ಸಮಾಧಿ. ಸೊ ನಿರ್ವಿಕಲ್ಪ ಸಮಾಧಿಯಿಂದ ಬಂದ ಮೇಲೆ ದಟ್ ನಾನು ಬ್ರಹ್ಮ ಇದು ಸಾಕ್ಷಿ ಬಗ್ಗೆ ಯೋಚನೆ ಮಾಡಿದೆ, ಐ ಆಮ್ ಸಾಕ್ಷಿ ಇದು ಮಾಡ್ತಾ ಮಾಡ್ತಾ ನಾನು ಬ್ಲ್ಯಾಂಕ್ ಆಗಿಬಿಟ್ಟೆ. ಸೊ ದಿಸ್ ಅಂತ ಹೇಳೋ ಆ ಎಕ್ಸ್ಪೀರಿಯನ್ಸ್ ಯು ಶುಡ್ ಬಿ ಏಬಲ್ ಟು ಟೆಲ್, ದೆನ್ ಇಟ್ ಬಿಕಮ್ಸ್ ನಿರ್ವಿಕಲ್ಪ ಸಮಾಧಿ. ಸೊ ನನಗೇನು ಗೊತ್ತಾಗಲಿಲ್ಲ, ನಾನೇನು ಮಾಡ್ತಾ ಇದ್ದೆ ಈ ನಿದ್ದೆ ಬರೋಕ್ಕೆ ಮುಂಚೆ ಅಂದರೆ ದೆನ್ ಇಟ್ ಈಸ್ ನಾಟ್ ನಿರ್ವಿಕಲ್ಪ ಸಮಾಧಿ. ಸೊ ನಿರ್ವಿಕಲ್ಪ ಸಮಾಧಿ ಆದಮೇಲೆ ಯು ಮಸ್ಟ್ ಬಿ ಏಬಲ್ ಟು ಸೇ ದಟ್ ಯು ವೆರ್ ಥಿಂಕಿಂಗ್ ಆಫ್ ಸಮಥಿಂಗ್ ಆ್ಯಂಡ್ ಯು ವೆಂಟ್ ಬ್ಲ್ಯಾಂಕ್, ದಟ್ ಮೀನ್ಸ್ ಯು ಎಕ್ಸ್ಪೀರಿಯನ್ಸ್ ದಟ್ ಸ್ಟೇಟ್ ಅನ್. ದಿಸ್ ಇಸ್ ವಾಟ್ ಐ ಫೀಲ್. ಹೌ ಮೆನಿ ಆಫ್ ಯು ಅಗ್ರಿ ವಿತ್ ದಿಸ್? ನಿಮ್ಗೇನು ಅನ್ಸುತ್ತೆ? ನಿರ್ವಿಕಲ್ಪ ಸಮಾಧಿ ಈಸ್ ಅ ಸ್ಲೀಪ್ ಲೈಕ್ ಸ್ಟೇಟ್ ಓನ್ಲಿ. ಓಕೆ, ಬಟ್ ಓನ್ಲಿ ಥಿಂಗ್ ಈಸ್ ಆಫ್ಟರ್ ಸ್ಲೀಪ್ ಯು ವಿಲ್ ಸೇ ಐ ಎಕ್ಸ್ಪೀರಿಯನ್ಸ್ ನಥಿಂಗ್, ಬಟ್ ಬಿಫೋರ್ ದಟ್ ಐ ವಾಸ್ ಥಿಂಕಿಂಗ್ ಆಫ್ ದಿಸ್ ಇನ್ಸಿಡೆಂಟ್, ಬಟ್ ದೆನ್ ಐ ವಾಸ್ ಥಿಂಕಿಂಗ್ ಸಡನ್ಲಿ ಐ ವೆಂಟ್ ಬಿಕೇಮ್ ಬ್ಲ್ಯಾಂಕ್ ಅಂಡ್ ಐ ಡಿಂಟ್ ನಿದ್ದೆ ಹೊರಟಿನಲ್ಲಿ ಇಷ್ಟೊತ್ತು ನನಗೆ ಏನು ಯೋಚನೆ ಇರಲಿಲ್ಲ. ಸೊ ದಟ್ ಈಸ್ ಅಜ್ಞಾನ. ಡ್ಯೂರಿಂಗ್ ನಿರ್ವಿಕಲ್ಪ ಸಮಾಧಿ ಯು ವೋಂಟ್ ನೋ ಎನಿಥಿಂಗ್, ಓನ್ಲಿ ಯು ಕಮ್ ಔಟ್ ಆಫ್ ನಿರ್ವಿಕಲ್ಪ ಸಮಾಧಿ ಯು ವಿಲ್ ನೋ ವಾಟ್ ಯು ಆರ್ ಥಿಂಕಿಂಗ್. ಓಕೆ, ಸೊ ವೆನ್ ಐ ವೆಂಟ್ ಇನ್ ಟು ದಟ್ ಸ್ಟೇಜ್ ಐ ವಾಸ್ ಥಿಂಕಿಂಗ್ ಐ ಆಮ್ ಬ್ರಹ್ಮನ್, ಐ ಆಮ್ ಸಾಕ್ಷಿ, ಆ ಸ್ಟೇಟ್ನಲ್ಲಿ ನಾನು ಹೋದೆ ಓಕೆ ಅನ್ನೋದು ಅದು ಆ ಜ್ಞಾಪಕ ಬರುತ್ತೆ ವೆನ್ ಯು ಕಮ್ ಔಟ್ ಆಫ್ ನಿರ್ವಿಕಲ್ಪ. ನಿರ್ವಿಕಲ್ಪದಲ್ಲಿ ನಿಮ್ಗೆ ಏನೂ ಆಗಲ್ಲ, ಇಟ್ ಈಸ್ ಲೈಕ್ ಎ ಸ್ಲೀಪ್. ದ ಫಸ್ಟ್ ಥಾಟ್ ಆಫ್ ದ ಕಮಿಂಗ್ ಔಟ್ ಆ ಥರ ಇರಬೇಕು. ಫಸ್ಟ್ ಥಾಟ್ ಆಫ್ ದ ಥಿಂಗ್ ಶುಡ್ ಬಿ ವಾಟ್ ಯು ವೆಂಟ್ ಥ್ರೂ, ಹೇಗೆ ಎಲ್ಲಿಂದ ಅದಕ್ಕೆ ಹೋದ್ರಿ. ಸೊ ದಟ್ ಈಸ್ ಕ್ಯಾನ್ ಹ್ಯಾಪನ್ ಓನ್ಲಿ ಇಫ್ ದಿಸ್ ಥಾಟ್ ಹ್ಯಾಸ್ ಗಾನ್ ಅಪ್ ಟು ಸಬ್ ಕಾನ್ಷಿಯಸ್ ಲೆವೆಲ್. ಆ ಸಬ್ ಕಾನ್ಷಿಯಸ್ ಲೆವೆಲ್ ಅದು ಹೋಗಲಿಲ್ಲ ಅಂದರೆ
ನಿಮ್ಗೆ ಆ ಥಾಟ್ ಬರಲ್ಲ, ಬಿದೆ ಏನೇ ಬೇರೆ ಏನೋ ಥಾಟ್ ಬರುತ್ತೆ. ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿ ಏನಿರುತ್ತೋ ನೀವು ನೀವು ಕಮ್ ಔಟ್ ಆಫ್ ಸ್ಲೀಪ್ ಎನ್ ಯು ನಿರ್ವಿಕಲ್ಪ ಸಮಾಧಿ, ಸಬ್ ಕಾನ್ಶಿಯಸ್ ಸ್ಟೇಟ್ ನಲ್ಲಿ ಏನಿದೆಯೋ ಅದೇ ಬರೋದು ಫಸ್ಟ್ ಥಾಟ್. ಓಕೆ, ಸೊ ಈ ನಿದ್ದೆಲಿ ಏನಾಗತ್ತೆ, ನನಗೇನು ಗೊತ್ತಾಗ್ಲಿಲ್ಲ ಅಂತ ಚೆನ್ನಾಗಿ ಮಲಗಿಬಿಟ್ಟೆ ಅಲ್ವಾ. ಇಲ್ಲೇನಾಗತ್ತೆ, ಐ ಆಮ್ ಬ್ರಹ್ಮನ್ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ, ಐ ವೆಂಟ್ ಇನ್ ಟು ದಟ್ ಸ್ಟೇಜ್. ಸೊ ಐ ಆಮ್ ಬ್ರಹ್ಮನ್, ಸೊ ವಾಟ್ ಐ ಎಕ್ಸ್ಪೀರಿಯನ್ಸ್ ಇಸ್ ಐ ಆಮ್ ಬ್ರಹ್ಮನ್ ಅಂತ. ಸೊ ಅದಕ್ಕೆ ಆ ಸಬ್ ಕಾನ್ಶಿಯಸ್ ಲೆವೆಲ್ಗೆ ಅದು ಹೋಗ್ಬೇಕು ಅಂದ್ರೆ ಈ ಫಸ್ಟ್ ಟು ಸೆಕೆಂಡ್ ಸ್ಟೇಜ್ ನಾವು ತುಂಬಾ ಪ್ರಾಕ್ಟೀಸ್ ಮಾಡ್ಬೇಕು. ಈ ಥರ್ಡ್ ಸ್ಟೇಜ್ಗೆ ಬರಕ್ಕೆ ಫಸ್ಟ್ ಅಂಡ್ ಸೆಕೆಂಡ್ ಸ್ಟೇಜ್ ತುಂಬಾ ಪ್ರಾಕ್ಟೀಸ್ ಮಾಡಿದ್ರೇನೆ ಅದು ನಿರ್ವಿಕಲ್ಪಕ್ಕೆ ಹೋಗೋಕೆ ಸಾಧ್ಯ. ನಿಮಗೆ ಗೊತ್ತಲ್ಲ, ನೀವು ಯಾವ್ದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತೀರೋ ಅದೇ ತಾನೇ ನಿಮ್ಗೆ ಕನಸಲ್ಲಿ ಬರೋದು. ಯಾವುದೋ ಒಂದು ಸಲ ಎರಡು ಸಲ ಕೇಳಿದ್ದನ್ನು ಮಾಡಿದ ಬರಲ್ಲ ನಿಮಗೆ, ಅನ್ಲೆಸ್ ಇಟ್ ಇಸ್ ಗಾನ್ ಇನ್ ಟು ಯುವರ್ ಸಬ್ ಕಾನ್ಶಿಯಸ್. ಯಾವ ಸಬ್ ಕಾನ್ಶಿಯಸ್ಗೆ ಹೋಗಿದ್ಯೋ ಅದೇ ನಿಮಗೆ ಕನಸಲ್ಲಿ ಬರೋದು. ಜಾಸ್ತಿ ಅದೇ ರೂಪಾನವೇ ಜಾಸ್ತಿ. ಸೊ ಅದಕ್ಕೆ ಅಕಸ್ಮಾತ್ ನೀವು ನಾನು ಇವಾಗ ಸಾಕಷ್ಟು ಇವಾಗ ನಿರ್ವಿಕಲ್ಪ ಮಾಡಬೇಕು ಮಾಡಬೇಕು ಅನ್ಕೊಳ್ತೀವಿ, ಅದು ನಿರ್ವಿಕಲ್ಪ ಆಗ್ತಾ ಇಲ್ಲ, ದೇರ್ ಆರ್ ಸೋ ಮೆನಿ ಥಾಟ್ಸ್ ಕಮಿಂಗ್ ಅಂಡ್ ಗೋಯಿಂಗ್. ಸೊ ಐ ನೋ ವಾಟ್ ಈಸ್ ನಿರ್ವಿಕಲ್ಪ ಬಟ್ ಇಟ್ ಈಸ್ ನಾಟ್ ಹ್ಯಾಪನಿಂಗ್, ಆ ನಿದ್ದೆ ಬರ್ತಾ ಇಲ್ಲ ನನಗೆ ಏನು. ಅವಾಗ ಏನು ಮಾಡಬೇಕು, ದೆನ್ ಆಸ್ ಗುರುಜಿ ಸೇಸ್ ಗೋ ಬ್ಯಾಕ್ ಅಗೇನ್ ಟು ರೂಪಾನವಿತ್ ಅಂಡ್ ದೆನ್ ಗೋ ಬ್ಯಾಕ್ ಟು ಶಬ್ದಾನವಿತ್ ದೆನ್ ಅಗೇನ್ ಟ್ರೈ ಟು ಕಮ್ ಟು ನಿರ್ವಿಕಲ್ಪ. ಯು ಟು ಕೀಪ್ ಆನ್ ಟ್ರೈಯಿಂಗ್. ಒಂದ್ಸಲ ನಾನು ರೂಪಾನ್ವಿತ್ ಮಾಡಿದೆ ಶಬ್ದಾನ್ವಿತ್ ಆಗುತ್ತೆ, ಮೂರನೇ ಸಲ ನಿರ್ವಿಕಲ್ಪ ಆಗ್ಬಿಡತ್ತೆ ಅಂತ ಅನ್ಕೋಬೇಡಿ ಒಂದೇ ಇದರಲ್ಲಿ, ಅದಾಗಲ್ಲ. ರೂಪಾನ್ವಿತ್ ಶಬ್ದಾನ್ವಿತ್ ತುಂಬಾ ಸಲ ಮಾಡಿದ್ಮೇಲೆ ನಿರ್ವಿಕಲ್ಪ ಆಗೋದು, ನೀವು ಟ್ರೈ ಮಾಡಿದ್ರು ಕೂಡ ಆಗಲ್ಲ. ಇವಾಗ ಒಂದೊಂದ್ಸಲ ನಾನು ನಿದ್ದೆ ಮಾಡಬೇಕು ಅನ್ನೋದು ಏನೇನೋ ಅನ್ಕೊಳ್ತೀನಿ, ನಿದ್ದೆ ಬರಲ್ಲ ಅಲ್ವಾ. ನಿದ್ದೆ ಬರಕ್ ಸಮ್ ಕಂಡೀಷನ್ಸ್ ಆರ್ ದೇರ್ ಅಲ್ವಾ. ಮೈಂಡ್ ಹ್ಯಾಸ್ ಟು ಬಿಕಮ್ ಕಾಮ್ ಮೈಂಡ್, ದೇರ್ ಶುಡ್ ಬಿ ನೋ ಡಿಸ್ಟರ್ಬೆನ್ಸ್. ಯಾವ ವರಿ ಇರ್ಬೋದು, ಏನೋ ತುಂಬಾ ವರೀಸ್ ಇಟ್ಕೊಂಡಿಟ್ಕೊಂಡು ನಾನು ನಿದ್ದೆ ಮಾಡ್ತೀನಿ ನಿದ್ದೆ ಮಾಡ್ತೀನಿ ನಿದ್ದೆ ಮಾಡಿ ನಿದ್ದೆ ಬರತ್ತಾ, ಬರಲ್ಲ ಅಲ್ವಾ. ಹಾಗೆ ನಾನು ರೂಪಾನವಿತ್ತು ಆಮೇಲೆ ಶಬ್ದಾನವಿತ್ ಮಾಡಿ ಮಾಡಿ ಇವಾಗ ನಾನು ನಿರ್ವಿಕಲ್ಪಕ್ಕೆ ಹೋಗ್ತೀನಿ ಅಂತ ನಾನು ಅನ್ಕೊಂಡ ತಕ್ಷಣ ನಿರ್ವಿಕಲ್ಪ ಆಗ್ಬಿಡತ್ತಾ, ಆಗಲ್ಲ. ಹೇಗೆ ನಿದ್ದೆ ತಾನಾಗಿ ತಾನು ಬರಬೇಕು, ನಿರ್ವಿಕಲ್ಪ ತಾನೇ ತಾನಾಗಿ ಆಗಬೇಕು. ಅದಾಗಕ್ಕೆ ನಾವು ಸಾಕಷ್ಟು ರೂಪಾನವಿತ್ ಶಬ್ದಾನವಿತ್ ಪ್ರಾಕ್ಟೀಸ್ ಮಾಡಿ 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 ಅದು ಸಬ್ ಕಾನ್ಷಿಯಸ್ ಒಳಗೆ ಹೋದರೆ ಅದು ತಾನಾಗಿ ನಿರ್ವಿಕಲ್ಪ ಆಗತ್ತೆ. ನಿರ್ವಿಕಲ್ಪ ಸಮಾಧಿಗೆ ನಾವೇನು ಮಾಡಬೇಕಾಗಿಲ್ಲ. ಈ ಫಸ್ಟ್ ಎರಡು ತುಂಬ ಮಾಡಿದ್ದು ಅದು ಸಬ್ ಕಾನ್ಷಿಯಸ್ ಹೋಗಿದ್ರೆ ದೆನ್ ಗ್ರ್ಯಾಜುಲಿ ನಿರ್ವಿಕಲ್ಪ ವಿಲ್ ಹ್ಯಾಪನ್ ಆನ್ ಇಟ್ಸ್ ಓನ್. ಐ ಮೀನ್ ದಿಸ್ ಇಸ್ ಮೈ ಅಂಡರ್ಸ್ಟ್ಯಾಂಡಿಂಗ್. ಹೌದಲ್ಲ, ಅಷ್ಟ ಅವಾಗ ಇವೆರಡು ಮಾಡಿ 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 ಥಾಟ್ಸ್ ಬರೋದು ಕಮ್ಮಿ ಆಗತ್ತೆ. ಹೌದು, ಅವಾಗ ಅದು ಆಟೋಮೆಟಿಕ್ ಆಗಿ ನಿರ್ವಿಕಲ್ಪ ಕೊಟ್ಟೋಗ. ಹೌದು, ಅದಕ್ಕೆ ಲೈಕ್ ಗುರುಜಿನೂ ಹೇಳ್ತಾರಲ್ಲ ಜಾಗೃತೆ ಸುಶುಪ್ತಿ ಅಂತ. ಅದೇ ಜಾಗೃತೆ ಸುಶುಪ್ತಿ, ಯಾಕಂದ್ರೆ ಯು ಹ್ಯಾವ್ ನಾಟ್ ರಿಯಲಿ ಸ್ಲೆಪ್ಟ್ ಬಟ್ ದ ಥಾಟ್ ಹಸ್ ಗಾನ್, ನೋ ಡೌಟ್ ಇಟ್ ಅಪಿಯರ್ಸ್ ಲೈಕ್ ಎ ಥಾಟ್ಲೆಸ್ ಸ್ಟೇಟ್ ಬಟ್ ಸಡನ್ಲಿ ದೆನ್ ಯು ವಿಲ್ ಜರ್ಕ್, ದೇರ್ಸ್ ಎ ಜರ್ಕ್ ಅಂಡ್ ಯು ಗೆಟ್ ಅಪ್ ಅಂಡ್ ಸೇ ವಾಟ್ ವಾಸ್ ಐ ಡೂಯಿಂಗ್ ಬಿಫೋರ್ ದಿಸ್, ಓ ಐ ವಾಸ್ ಸಿಟಿಂಗ್ ಇನ್ ಮೆಡಿಟೇಷನ್, ಐ ವಾಸ್ ಥಿಂಕಿಂಗ್ ಅಬೌಟ್ ಬ್ರಹ್ಮನ್ ಅಲ್ವಾ, ಐ ವಾಸ್ ಥಿಂಕಿಂಗ್ ಅಬೌಟ್ ಸಾಕ್ಷಿ, ಐ ಆಮ್ ದಟ್ ಸಾಕ್ಷಿ, ದಟ್ ಥಾಟ್ ಹ್ಯಾಸ್ ಟು ಕಮ್ ಅಲ್ವಾ. ನಾನು ಕ್ವೈಟ್ ಇದರಿಂದ ಬಂದು ಅಯ್ಯೋ ನಾನು ಗ್ಯಾಸ್ ಮೇಲೆ ನಿಂತಿದ್ದೆ ಅದ್ರ ಮೇಲೆ ಇಟ್ಟಿದ್ದೆ ಇನ್ನೇನೋ ಯೋಚನೆ ಬಂದ್ರೆ ಅದು ನಿರ್ವಿಕಲ್ಪ ಆಗಲ್ವಲ್ಲ. ಅಯ್ಯೋ ಹೋಗದೇ ಇಲ್ಲಕ್ಕೆ ಅಲ್ಲೇ ಸುತ್ತಾಡ್ತಿರ್ತೀವಿ, ಎರಡ್ ಮೇಲೆ ಇರ್ತೀವಿ. ನಿರ್ವಿಕಲ್ಪದಿಂದ ಬಂದ್ಮೇಲೆ ತಕ್ಷಣ ಏನಾಗ್ಬೇಕು, ನಾನು ಏನ್ ಯೋಚನೆ ಮಾಡಿದೆ ನನ್ನ ಸಾಕ್ಷಿ ಬಗ್ಗೆ ಅಂದ್ರೆ ಐ ಆಮ್ ಸಾಕ್ಷಿ ಅಲ್ವಾ. ಅದಕ್ಕೆ ಏನಲ್ಲಿ ಈ ಸೆಕೆಂಡ್ ಸ್ಟೇಜ್ ಅಲ್ಲಿ ಆ ಶಬ್ದ ನೀವು ಇದು ಹೇಳಿದ್ರಲ್ಲ ಏನು ಅಸಂಗ ಸನಾತನ ಅವ್ಯಯ ಇದೆಲ್ಲ, ಐ ಆಮ್ ದಟ್, ಐ ಆಮ್ ಸನಾತನ, ಐ ಆಮ್ ಅಸಂಗ, ಐ ಆಮ್ ಆಡ್ ಮಾಡ್ಬೇಕು. ಸಾಕ್ಷಿ ಸಾಕ್ಷಿ ಅಂದಾಗ ಅದೊಂದು ವಸ್ತು ತರ ಬೇರೆಯಾಗಿ ನೋಡ್ತಾ ಇದ್ದೀವಿ. ಸಾಕ್ಷಿ ಐ ಆಮ್ ಅಸಂಗ ಐ ಆಮ್ ಅಂತ ಐ ಆಮ್ ಆಡ್ತಾ ಮಾಡ್ಬೇಕು.
ನಾನ್ ರಮಣಿ ನಾನ್ ರಮಣಿ ನಾನ್ ರಮಣಿ, ಬರೀ ರಮಣಿ 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 ಅಂದ್ರೆ ನಾನ್ ರಮಣಿ ಆಗಲ್ಲ. ನಾನ್ ರಮಣಿ ನಾನ್ ರಮಣಿ ನಾನ್ ರಮಣಿ ಅನ್ಕೊಂಡ್ರೆ ನಾನ್ ರಮಣಿ ಆಗೋದಲ್ವಾ? ಹೌದು, ನಾನೇ ಅದು ನಾನೇ ಅದು ಅಂತ ಹೇಳ್ಕೊತಾ ಇರ್ಬೇಕು. ಏನಿಲ್ಲ ರಮಣಿ ಬಿಡಿ, ಇವಾಗ ಒಂದು ಒಂದು ಆಫೀಸ್ ಒಂದು ಪೋಸ್ಟ್ ಸಿಗತ್ತೆ, ಜನರಲ್ ಮ್ಯಾನೇಜರು ಜನರಲ್ ಮ್ಯಾನೇಜರ್ ಜನರಲ್ ಮ್ಯಾನೇಜರ್. ಬಟ್ ನಾನ್ ಜನರಲ್ ಮ್ಯಾನೇಜರ್ ಯಾವಾಗ ಅಹಂಕಾರಕ್ಕೆ ಬಂದ್ಬಿಡುತ್ತೋ, ಎದ್ರೆ ಕೂತ್ರೆ ನಾನ್ ಜನರಲ್ ಮ್ಯಾನೇಜರ್ ನಾನ್ ಜನರಲ್ ಮ್ಯಾನೇಜರ್ ಗರ್ವ ಹೇಗ್ ತೋರಿಸ್ತೀರಲ್ವಾ ಅಹಂಕಾರ. Before that, general manager didn't make any difference to you. But when you become the general manager, the thought was, I am general manager. ಯಾರು ಹೇಳಿಬಿಟ್ಟು ಐ ಆಮ್ ಜನರಲ್ ಮ್ಯಾನೇಜರ್ ಐ ಆಮ್ ಜನರಲ್ ಮ್ಯಾನೇಜರ್, ಸೊ ಎದ್ದ ತಕ್ಷಣ ಐ ಆಮ್ ಜನರಲ್ ಮ್ಯಾನೇಜರ್ ಅದೇ ತಾಟೆ ಬರೋದಲ್ವಾ? ಹೊಟ್ಟೋಗುತ್ತಲ್ಲ ಸಬ್ ಕಾನ್ಶಿಯಸ್ ಮೈಂಡ್ಗೆ. ಸಬ್ ಕಾನ್ಶಿಯಸ್ ಮೈಂಡ್ ಯಾಕೆ ಹೋಯ್ತು ಆಲ್ ದ ಟೈಮ್? ನಾನು ಐ ಆಮ್ ಜನರಲ್ ಮ್ಯಾನೇಜರ್ ಐ ಆಮ್ ಜನರಲ್ ಮ್ಯಾನೇಜರ್ ನನ್ನ ಯೋಚನೆ ಇರೋದ್ರಿಂದ ಅಲ್ವಾ ಅಹಂಕಾರದ ಜೊತೆ ಸೇರ್ಕೊಂಡು, ಅಹಂಕಾರದ ಜೊತೆ ಸೇರ್ಕೊಂಡು ಇದಾಗಿದೆ. ಇಲ್ಲಿ ನಾನು ಸಾಕ್ಷಿ ನಾನು ಸಾಕ್ಷಿ ನಾನು ಇದು ಅಸಂಗ ನಾನು ಸರಾದರ ಅದಂದಾಗ ಅಲ್ಲಿ ಆಲ್ರೆಡಿ ಅಹಂಕಾರ ಬಿಡಿಸ್ಕೊಂಡು ಬಂದ್ಬಿಟ್ಟಿದ್ದೀವಿ. ಬಟ್ ಥಾಟ್ ವಿಲ್ ಗೋ ಟು ದ ಸಬ್ ಕಾನ್ಶಿಯಸ್. ಸೊ ವೆನ್ ವಿ ಕಮ್ ಔಟ್ ಆಫ್ ದಟ್ ನಿರ್ವಿಕಾರ ಇಲ್ಲಿ ಇಮಿಡಿಯೇಟ್ಲಿ ದಿಸ್ ಥಾಟ್ ಅಲ್ಲಿ ವಿಲ್ ಕಮ್, ಐ ಆಮ್ ಸಾಕ್ಷಿ ಐ ಆಮ್ ಅಸಂಗ ಐ ಆಮ್ ಇದು, ಈ ಥಾಟ್ಸ್ ಬರೋದಲ್ವಾ? ಹೌದು. ಸೊ ಅದಕ್ಕೆ ದಟ್ ಹ್ಯಾಸ್ ಟು ಇಂಪ್ಲಾಂಟೆಡ್ ಇನ್ ದ ಸಬ್ ಕಾನ್ಶಿಯಸ್. To implant that in the subconscious and nirvikalpa to happen, first and second has to be practiced for a long time. Tirga tirga hobbe Guruji heldange idu nirvikalpa try madbeku agala antaru go back to that and come back to rupanave and shabdanave. Svalpa nirvikalpa try madla agalilla tumba mind disturb aagide, again go to yavaga mind disturb aidal thoughts are bandbittalla, so adu roopa aagoyitalla alli. So you start Rupa and follow it by Shabda. So Nirvikalpa, now we have a thought in there, quite a good company. But our thoughts bandre, that means we are not yet ready for Nirvikalpa. Adhe thought in it kondu, ni first stage go tirga. I mean, this is what I feel has to happen in the Nirvikalpa Samadhi. ಅದೇ ಗುರುಜಿ ನನ್ ಕತೆ ಹೇಳ್ತಾರಲ್ಲ, ಕತ್ತೆ ಅಂತ ಗುರು ಬೈದ್ಬಿಟ್ನಂತೆ ಶಿಷ್ಯಂಗೆ, ಅವನ್ ಅಳ್ತಾ ಕುತ್ಕೊಂಡ್ಬಿಟ್ನಂತೆ, ನನ್ ಕತ್ತೆ ಅಂತ ಬೈದ್ರು ಕತ್ತೆ ಅಂತ ಬೈದ್ರು ಅಂತ. ಆಮೇಲೆ ಯಾರೋ ಬಂದು ಹೇಳಿದ್ ನೀ ಕತ್ತೆ ಇಲ್ಲ ನೀ ಪರಬ್ರಹ್ಮ ಅಂತ ಹೇಳಿದ್ರೆ ಅದ್ ತಲೆಗೆ ಹೋಗೇ ಇಲ್ಲ, ಕತ್ತೆ ಅನ್ನೋದ್ ಮಾತ್ರ ಹೊರಟೋಗುತ್ತೆ ನೋಡಿ ಬೇಗ. ನೀ ಪರಬ್ರಹ್ಮ ನೀನೇ ಬ್ರಹ್ಮ ಅಂದ್ರೆ ಅದು ಹೋಗೇ ಇಲ್ಲ, ಮನಸ್ಕ್ ಹೋಗೋದೇ ಇಲ್ಲ. ನಮ್ ಸಬ್ ಕಾನ್ಶಿಯಸ್ ಮೈಂಡ್ಗೆ ಏನಾದ್ರೂ ಒಂದು ಯೋಚನೆ ಇದ್ರೆ ಅದನ್ನ ಇಟ್ಕೊಂಡು ಅದು ಆವಾಗ ಆವಾಗ ಕನ್ಸಲ್ಲು ಗಿನ್ಸಲ್ಲು ನಾವು ಮಾತಾಡೋವಾಗೆಲ್ಲ ಆ ಸಬ್ ಕಾನ್ಶಿಯಸ್ ಆ ವೃತ್ತಿ ನಮ್ಮಲ್ಲಿ ತೋರಿಸ್ಕೊಳ್ತಾ ಇರತ್ತೆ ಅಲ್ವಾ? ಇಲ್ಲಿ ನಾನು ಸಾಕ್ಷಿ ನಾನು ಸಾಕ್ಷಿ ನಾನು ಸಾಕ್ಷಿ ನಾನು ಅನಂತ ನಾನು ಇದು ಅಸಂಗ ಅಂದ್ರೆ ಅದು ಅಖಂಡಾಕಾರ ವೃತ್ತಿ. ಸೊ ನಾವು ಆ ಈ ಸಬ್ ಕಾನ್ಶಿಯಸ್ ಮೈಂಡ್ ದ ಕ್ವಾಲಿಟಿನ ಯೂಸ್ ಮಾಡ್ಕೋಬೇಕು to develop akhandakara vritti, and if you develop that akhandakara vritti then nirvikalpa samadhi will happen. So avrittin belskobeku nam akhandakara vrittin ajnana vritti bitu akhandakara vrittin belskobeku nam. So adre nam effort at how that is do the first and second, keep on doing first and second, keep on focusing on the first and second. ಏನ್ ಹೇಳ್ತಾರೆ ಅಂದ್ರೆ ನಿದ್ದೆಯಲ್ಲಿ ಅಜ್ಞಾನ ವೃತ್ತಿ ಇರುತ್ತೆ, ನಿರ್ವಿಕಲ್ಪನಲ್ಲಿ ಜ್ಞಾನ ವೃತ್ತಿ ಇರುತ್ತೆ. ನಾನು ಯಾರು ಅಂತ ನನಗೆ ಗೊತ್ತು. ನೀವ್ ಹೇಳಿದ್ರಲ್ಲ ವಿಕಲ್ಪ ಅಂತ, ವಿಕಲ್ಪ ಅಂದ್ರೆ ಅಲ್ಲಿ ಇಟ್ ಇಸ್ ಅನ್ ಎಕ್ಸ್ಪೀರಿಯನ್ಸ್ ವೇರ್ ದ ಪ್ರಮಾತ ಪ್ರಮಾಣ ಪ್ರಮೇಯ. ವಿಕಲ್ಪ ಅಂದ್ರೆ it's an experience where there is a subject object and a action may be there also. So pramana pramaya nirvikalpa and the divisionless state of mind, deep sleep state where there's nobody other than yenu irala ella hogi vandaga hogirutte adu hotogutalla
ಏಕಂ ಆಗಿ ಏಕಂ ಇಂದ ಹೇಳ್ತಾರೆ. ನಿರ್ವಿಕಲ್ಪ ಸಮಾಧಿಯಲ್ಲಿ ದ ಮೆಡಿಟೇಟರ್ ಇಸ್ ನಾಟ್ ಅವೇರ್ ದಟ್ ಈಸ್ ಅವೇರ್ ಎಂಟರ್ಟೈನಿಂಗ್ ದಟ್ ಐ ಆಮ್ ಬ್ರಹ್ಮನ್ ವೃತ್ತಿ ಏನ ಹಿ ಇಸ್ ನಾಟ್ ಯಾಕಂದ್ರೆ ಅವನ ಕರ್ತೃತ್ವನೇ ಹೊರಟೋಗಿದ್ಯಲ್ಲ. ಹೌದು, ಕರ್ತೃತ್ವ ಹೊರಟೋಗುತ್ತೆ. ಸೊ ಅಲ್ಲಿ ಯಾವ ವಿಲ್ ವೃತ್ತಿನೇ ಇಲ್ಲ, ಸೊ ಅವ್ನು ಯಾವ ತರ ಎಫರ್ಟು ಅಲ್ಲಿ ಹಾಕಲ್ಲ. ಸೊ ಇಟ್ ಈಸ್ ಲೈಕ್ ಎ ಡೀಪ್ ಸ್ಟೇಟ್, ಲೈಕ್ ಡೀಪ್ ಸ್ಲೀಪ್ ಸ್ಟೇಟ್. ಸೊ ಮತ್ತೆ ಅದನ್ನ ಯಾಕೆ ನಾವು ಥಾಟ್ ಫ್ರೀ ಸ್ಟೇಟ್ ಅನ್ಬಾರ್ದು ಅಂದ್ರೆ, ಫಸ್ಟ್ ಆಫ್ ಆಲ್ ದರ್ ಇಸ್ ನಥಿಂಗ್ ಲೈಕ್ ಥಾಟ್ ಫ್ರೀ ಸ್ಟೇಟು ಏನೋ. ಆಮೇಲೆ ಅಕಸ್ಮಾತ್ ನಾವು ಈ ಸಮಾಧಿ ಅನ್ನೋದು ಥಾಟ್ ಫ್ರೀ ಸ್ಟೇಟ್ ಅನ್ಕೊಂಡ್ರು ಕೂಡ ಅಲ್ಲಿ ಇದು ಅಖಂಡ ಇದು ಅಲ್ಲಿ ಅದಕ್ಕೆ ವೇದಾಂತದಲ್ಲಿ ವ್ಯಾಲ್ಯೂ ಇಲ್ಲ. ವೇದಾಂತದಲ್ಲಿ ಬಿಕಾಸ್ ಥಾಟ್ ಫ್ರೀ ಸ್ಟೇಟ್ಗೆ ವ್ಯಾಲ್ಯೂ ಇಲ್ಲ. ವೇದಾಂತದಲ್ಲಿ ಥಾಟ್ ಇರಬೇಕು, ಬಟ್ ಆ ಥಾಟು ಅಖಂಡಾಕಾರ ವೃತ್ತಿ ಇದ್ರೆ ಅದು ನಿರ್ವಿಕಲ್ಪ. ಅಕಸ್ಮಾತ್ ನೀನು ನಾನಿದು ನಾನದು ನಾನು ರಮಣಿ ನಾನು ಜಿ ಎಮ್ಮು ನಾನಿದು ನಾನು ನನ್ನ ದೊಡ್ಡ ಮನುಷ್ಯ ನಾನು ಸಿ ಎಮ್ ಅನ್ಕೊಂಡ್ರು ಆ ಥಾಟ್ಸ್ ಬಂದ್ರೆ ದೆನ್ ಯು ಆರ್ ಬ್ಯಾಕ್ ಟು ಅಜ್ಞಾನ ಅಲ್ವಾ. ಇಲ್ಲೂ ಹೇಳ್ತಾರೆ ಇವ್ರು ವಿದ್ಯಾರಣ್ಣ ಹೇಳ್ತಾರೆ ಈ ದ ಕಂಟಿನ್ಯೂಯೇಷನ್ ಆಫ್ ಥಾಟ್ ಫ್ಲೋ ನಿರ್ವಿಕಲ್ಪ ಸಮಾಧಿ ಇಸ್ ನಾಟ್ ನೋನ್ ಅಟ್ ದ ಟೈಮ್ ಆಫ್ ಸಮಾಧಿ, ಬಟ್ ಇಟ್ ಈಸ್ ಇನ್ಫರ್ ಫ್ರಮ್ ದ ರಿಕಲೆಕ್ಷನ್ ಲೇಟರ್. ಲೈಕ್ ನಿದ್ದೆ ತರ ನಿಮ್ ನಿರ್ವಿಕಲ್ಪ ಸಮಾಧಿಲಿ ಗೊತ್ತಾಗಲ್ಲ ನೀವ್ ಯಾವ ಎಲ್ಲಿದ್ದೀರಾ ಏನಿದ್ದೀರಾ ಅಂತ ಗೊತ್ತಿಲ್ಲ. ಇಟ್ ಇಸ್ ಲೈಕ್ ಅ ಸ್ಲೀಪ್ ಓನ್ಲಿ, ದೇರ್ ಇಸ್ ನೋ ಥಾಟ್ ಫ್ಲೋ. ಬಟ್ ಆಫ್ಟರ್ವರ್ಡ್ಸ್ ವೆನ್ ಯು ಕಮ್ ಔಟ್ ಆಫ್ ದಟ್ ಸ್ಟೇಟ್ ದೆನ್ ಯು ವಿಲ್ ರಿಕಲೆಕ್ಟ್. ಅದ್ ಯಾಕಿತ್ತು ಅಂದ್ರೆ ಬಿಕಾಸ್ ದಿ ಥಾಟ್ ಆಫ್ ಸಾಕ್ಷಿ ವಾಸ್ ದೇರ್ ಇನ್ ಸಟಲ್ ಫಾರ್ಮ್ ಇನ್ ಯುವರ್ ಸಬ್ ಕಾನ್ಶಿಯಸ್ ಮೈಂಡ್, ಸೊ ಯು ಆರ್ ಏಬಲ್ ಟು ರಿಕಲೆಕ್ಟ್ ಇಟ್. ಇಫ್ ಇಟ್ ಇಸ್ ನಾಟ್ ದೇರ್ ಇನ್ ದ ಸಬ್ ಕಾನ್ಶಿಯಸ್ ಮೈಂಡ್ ಯು ಕಾಂಟ್ ರಿಕಲೆಕ್ಟ್ ಇಟ್. ಸೊ ಹೌ ಟು ಸೆಂಡ್ ಇಟ್ ಟು ಸಬ್ ಕಾನ್ಶಿಯಸ್ ಮೈಂಡ್, ಪ್ರಾಕ್ಟೀಸ್ ಒನ್ ಅಂಡ್ ಟೂ, ಒನ್ ಅಂಡ್ ಟೂ, ಒನ್ ಅಂಡ್ ಟೂ, ಯು ಕೀಪ್ ಪ್ರಾಕ್ಟೀಸಿಂಗ್. I mean, this is what I feel is the difficult to samadhi. We can have some small practice before we close, I think. Huh? Huh.